जान से प्यारा है, सबसे न्यारा गुलिस्तां हमारा है। भारत हमको जान से प्यारा है, सबसे न्यारा गुलिस्तां हमारा है। सदियों से भारत भूमि दुनिया की शान है, भारत माँ की रक्षा में जीवन कुर्बान है। भारत हमको जान से प्यारा है, सबसे न्यारा गुलिस्तां हमारा है। हिंदुस्तानी नाम हमारा है, सबसे प्यारा देश हमारा है। आत्मीय कर्नाटक स्पर्धा मित्ररिगे मुंजानेय शुभाशयगळु। तमगेल्लरिगू ई ओंदु जीवशास्त्रद तरगतिगे स्वागत। स्पर्धा मित्ररे, ई ओंदु ओंदु मातिदे एनप्पा अंत हेळि नोडिदाग, ई ओंदु ಪುಣ್ಯ ಸ್ಥಳಗಳಲ್ಲಿ ಮಾಡಿದ ಪಾಪ ಕೆಟ್ಟ ಸ್ಥಳಗಳಲ್ಲಿ ಕಳೆದು ಹೋಗುತ್ತದೆ, ಆದರೆ ಕೆಟ್ಟ ಸ್ಥಳಗಳಲ್ಲಿ ಮಾಡಿದ ಪಾಪ ಈ ಒಂದು ವಜ್ರದ ಲೇಪಿನಂತೆ ಜೀವನದುದ್ದಕ್ಕೂ ಅಂಟಿಕೊಂಡಿರುತ್ತದೆ ಅಂತಕ್ಕಂತ ಒಂದು ಮಾತಿದೆ. ಅಂದ್ರೆ ಪುಣ್ಯಸ್ಥಳ ಯಾವುದು ಅಂತ ಹೇಳಿ ನೋಡಿದಾಗ, ಈ ಪುಣ್ಯಸ್ಥಳ ಅಂತ ಹೇಳಿದಾಗ ನಾವು ಸ್ಟಡಿ ಮಾಡ್ಲಿಕ್ಕೆ ಏನ್ ಕೂತ್ಕೊಂಡಿರ್ತೇವಲ್ಲ, ಆ ಒಂದು ಒಂದು ಪುಣ್ಯಸ್ಥಳ ಅಂತ ಹೇಳ್ತೇನೆ. ಯಾಕಪ್ಪ ಅಂತ ಹೇಳಿದಾಗ, ಆ ಒಂದು ಪುಸ್ತಕಗಳನ್ನು ಓದುವ ಮೂಲಕ ಆ ಪುಸ್ತಕದಲ್ಲಿ ಇರ್ತಕ್ಕಂತ ಒಂದು ಜ್ಞಾನ ನಮ್ಮ ಮಸ್ತಕಕ್ಕೆ ಬರ್ತಾ ಇದೆ. ಹೌದ್ರಿ, ಅದೊಂದು ಪುಣ್ಯಸ್ಥಳ. ಅಂತ ಪುಣ್ಯಸ್ಥಳಗಳಲ್ಲಿ ಕುಳಿತುಕೊಂಡು ನಾವೇನ್ ಮಾಡಬಾರದು, ಕೆಟ್ಟ ಕೆಲಸಗಳನ್ನ ಮಾಡಬಾರದು ಅಂತ ಹೇಳ್ತೀರ. ಅಂದ್ರೆ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಈ ಒಂದು ಕೆಟ್ಟ ಸ್ಥಳದಲ್ಲಿ ಮಾಡಿದ ಪಾಪ ಪುಣ್ಯಸ್ಥಳದಲ್ಲಿ ಕಳೆದು ಹೋಗುತ್ತದೆ ಅಂತ ನೋಡ್ತಾ ಇದ್ರು. ಇಲ್ಲೆಲ್ಲ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತ ನೋಡಿದಾಗ, ಇಲ್ಲಿ ನಾಡಲ್ಲಿ ಇರ್ತಾರ, ಈ ಕೆಲವೊಮ್ಮೆ ಏನ್ ಮಾಡ್ತಾರಪ್ಪ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಟ್ಟ ಕಳೆದು ಹೋಗ್ಲಿ ಅಂತೇಳಿ ಅವ್ರು ಈ ರೀತಿ ಒಂದು ನಂಬಿಕೆ ಅದ. ನೀವು ನೋಡಿರ್ಬೋದು, ಕಾಶಿಗೆಲ್ಲ ಹೋಗ್ತಿರ್ತಾರ, ಈ ರೀತಿ ದೇವಸ್ಥಾನಕ್ಕೆ ಹೋಗ್ತಿರ್ತಾರಪ್ಪ ಅಂದ್ರೆ ನಾವು ಮಾಡಿರ್ತಕ್ಕಂಥ ಪಾಪ ಎಲ್ಲ ಕಳೆದು ಹೋಗ್ಲಿ ಅಂತೇಳಿ ಆ ರೀತಿ ದೇವರಿಗೆ ಹೋಗ್ತಿರ್ತಾರ. ಅಂದ್ರೆ ಇದು ಕೆಟ್ಟ ಸ್ಥಳಗಳಲ್ಲಿ ಮಾಡಿದ ಪಾಪ ಪುಣ್ಯ ಸ್ಥಳಗಳಲ್ಲಿ ಏನಾಗ್ತದ, ಕಳೆದು ಹೋಗುತ್ತದೆ. ಆದರೆ ಪುಣ್ಯ ಸ್ಥಳಗಳಲ್ಲೇ ಮಾಡಿದ ಪಾಪ ಅವ್ರಿ ಅದು ವಜ್ರದ ಲೇಪಿನಂತೆ ಜೀವನದುದ್ದಕ್ಕೂ ಏನಾಗಿರ್ತದ, ಅಂಟಿಕೊಂಡಿರ್ತದೆ. ವಜ್ರದ ಲೇಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಸಾಮಾನ್ಯವಾಗಿ ವಜ್ರವನ್ನ ಕರಗಿಸಲು ಏನಿಲ್ಲ, ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ವಜ್ರದ ಕರಗುವ ಬಿಂದು ಏನಾಗಿದೆ, ಜಾಸ್ತಿ ಅದ. ಆ ವಜ್ರವನ್ನು ಕರಗಿಸ್ಬೇಕಾದ್ರೆ 5000 ಡಿಗ್ರಿ ಸೆಲ್ಸಿಯಸ್ ಕಾಯಿಸ್ಬೇಕು ನಾವು. ಅದನ್ನ ಪಾಯಿಂಟ್ ಗೊತ್ತಾಗ್ತದ್ರಿ. ಈ ರೀತಿ ವಜ್ರದ ಈ ಒಂದು ವಜ್ರದ ಹಾಗೆ ಜೀವನದುದ್ದಕ್ಕೂ ಅಂಟಿಕೊಂಡಿರುತ್ತದೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪುಣ್ಯಸ್ಥಳಗಳಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಕುಳಿತುಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ತಾ ಬರ್ರಿ. ಈ ಒಂದು ಟೈಮಲ್ಲಿ ಎಲ್ಲಿ ಬೇರೆ ಕಡೆಗೂ ಕಾನ್ಸಂಟ್ರೇಷನ್ ಮಾಡದೆ ಕೇವಲ ಸ್ಟಡಿ ಕಡೆಗೆ ಏನ್ ಮಾಡ್ಬೇಕು, ತಾವೆಲ್ಲರೂ ಕಾನ್ಸಂಟ್ರೇಷನ್ ಮಾಡಬೇಕು. ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿ ನೋಡಿದಾಗ, ತಾವೆಲ್ಲರೂ ಈ ಒಂದು 90 ಡೇಸ್ ಸುಮಾರು 85+ ಡೇಸ್ ಅಂತ ನೋಡ್ತಾ ಇದೀವಿ. ಇಲ್ಲಿವರೆಗೂ ನೀವು ಎಲ್ಲ ಕ್ಲಾಸ್ಗಳನ್ನ ಕೇಳ್ತಾ ಬಂದಿದ್ದೀರಿ, ನಿಮ್ಗೊಂದು ಐಡಿಯಾ ಬಂದಿರ್ತದೆ ಯಾವ ರೀತಿ ಒಂದು ಸಿಲೆಬಸ್ ಇದೆ, ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ, ಯಾವ ರೀತಿ ಸರ್ ಕ್ಲಾಸ್ ಮಾಡಿದ್ದಾರೆ, ಆ ಎಲ್ಲ ನೋಟ್ಸ್ ಎಲ್ಲ ನೀವು ಮಾಡ್ಕೊತ ಬಂದಾಗ ಒಂದು ಐಡಿಯಾ ಬಂದಿರ್ತದ. ಇದೇ ಐಡಿಯಾವನ್ನ ಆಧಾರವಾಗಿಟ್ಟುಕೊಂಡು ಇನ್ನೂ ಹೆಚ್ಚಿನ ಸ್ಟಡಿಯನ್ನ ನೀವು ಮಾಡ್ತಾ ಬರ್ಬೇಕ್ರಿ. ಪಾಯಿಂಟ್ ಗೊತ್ತಾಗ್ತದ್ರಿ. ಇಲ್ಲಿ ಕಂಪ್ಲೀಟ್ ಆಗಿ ಸಿಲೆಬಸ್ ಮುಗಿಸ್ಕೊಡ್ಬೇಕಾದ್ರೆ ನಿಮಗೆ ಇಲ್ಲಿ 1 ವರ್ಷ ಆದ್ರೂ ಮುಗಿಯಂಗಿಲ್ರಿ. ಪಾಯಿಂಟ್ ಗೊತ್ತಾಗ್ತದ್ರಿ. ಅಂದ್ರೆ ನಾವೇ ಇಲ್ಲಿ ಓನ್ ಆಗಿ ಏನ್ ಮಾಡ್ತಾ ಬರ್ಬೇಕು, ಸ್ಟಡಿ ಮಾಡ್ತಾ ಬರ್ಬೇಕು. ಜೊತೆಗೆ ಈಗ ಕೆಲವೊಂದು ಕ್ಲಾಸ್ ನಡೆದಿರ್ತಾವ್ರಿ, ಕ್ಲಾಸ್ ನಡೆಯುವಂತಹ ಸಂದರ್ಭದಲ್ಲಿ ಗ್ರೂಪ್ ಅಲ್ಲಿ ಅನ್ನೋನ್ ಮೆಸೇಜ್ ಬರ್ತಿರ್ತಾರ, ಸುಮ್ಮನೆ ಸುಮ್ಮನೆ ಮೆಸೇಜ್ ಆಗ್ತಿರ್ತಾರ ಕ್ಲಾಸ್ ಕೇಳೋದು ಬಿಟ್ಟು. ಕ್ಲಾಸ್ ಟೈಮಿಂಗ್ ಬಿಟ್ಟು ಡಿಸ್ಕಷನ್ ಮಾಡಿದ್ರೆ ಒಳ್ಳೇದಾಗ್ತದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನನ್ನದೊಂದು ಕ್ಯೂ ಮಾತು ಗೊತ್ತಿರಲಿ. ಈ ರೀತಿ ನೀವು ಕೂಡ ಡಿಸಿಷನ್ ಮಾಡ್ಕೊಂಡ್ಬಿಡ್ರಿ. ಇವತ್ತಿಂದ ಇಲ್ಲಿವರೆಗೂ ನಾವು ಏನ್ ಕಲ್ತಿದೀವಲ್ಲ, ಅದನ್ನೇ ಕಲ್ತಿದ್ದನ್ನ ಆಧಾರವಾಗಿಟ್ಟುಕೊಳ್ಳೋಣ. ಹೌದ್ರ, ಕಲ್ತಿದ್ದಕ್ಕೆ ಸಾರ್ಥಕ ಆಗ್ಬೇಕಲ್ಲ, ಅದನ್ನ ಬೇಸ್ ಆಗಿ ಇಟ್ಟುಕೊಂಡು ಇನ್ ಮುಂದೆ ಬರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ನಾವು ಓನ್ ಆಗಿ ಸ್ಟಡಿ ಮಾಡ್ತೀವಿ. ಇನ್ ಕೇಸ್ ತಿಳಿಲಿಲ್ಲ ಅಂದ್ರ ಮತ್ತೆ ನಾವು ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ವಿಡಿಯೋಸ್ ಮೂಲಕ ನಾವು ಕಲಿತಾ ಹೋಗ್ಬೋದು.
ಅಥವಾ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಯಾರ್ಯಾರು ನಿಮ್ಗೆ ಕಾಂಟ್ಯಾಕ್ಟ್ ಇದ್ದವ್ರು ಲೆಕ್ಚರ್ಸ್ಗೆ ಫೋನ್ ಮಾಡಿಬಿಟ್ಟು ನೀವು ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು. ಈ ರೀತಿನೂ ವೇ ಅದ ರೀ. ಹೌದ್ರಿ, ಕಂಪ್ಲೀಟ್ ಆಗಿನ ಎಲ್ಲಾನು ಕಲಿಸ್ಕೊಡ್ಬೇಕಂತೇಳಿ ಆಗಲ್ಲ, ಸಾಧ್ಯ ಆಗಲ್ಲದು. ಒಂದು ವರ್ಷ ಆದರೂ ಸಿಲೆಬಸ್ ಮುಗಿಯಂಗಿಲ್ಲರಿ, ಅದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಎಸ್, ಇಲ್ಲಿ ನಾವು ನಿನ್ನೆ ತರಗತಿಗಳಲ್ಲಿ ಈ ಒಂದು ಶೆಲ್ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗಿದ್ದು, ಜೀವಕೋಶ ಅಂತ ನೋಡ್ತೀವಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಲೆಸನ್ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ಕಿಂಗ್ಡಮ್ಸ್ ಅಂತ ಹೇಳ್ತೀವಿ ನಾವು, ಸಾಮ್ರಾಜ್ಯಗಳು, ಕಿಂಗ್ಡಮ್ಸ್, ಸಾಮ್ರಾಜ್ಯಗಳು ಅಂತ ಹೇಳಿ ಕರಿತೀವಿ. ಸಾಮ್ರಾಜ್ಯಗಳು ಈ ರೀತಿ ಕಿಂಗ್ಡಮ್ಸ್ ಅಂತ ಹೇಳಿ ನೋಡಿದಾಗ ಸಾಮಾನ್ಯವಾಗಿ ನಾವು ನೋಡ್ತಾ ಬರ್ತೀವಿ, ಸಸ್ಯ ಸಾಮ್ರಾಜ್ಯ ಆಗಿರ್ಬೋದು, ಪ್ರಾಣಿ ಸಾಮ್ರಾಜ್ಯ ಆಗಿರ್ಬೋದು, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮೊನೆರ, ಪ್ರತಿಷ್ಠ, ಈ ರೀತಿ ನೋಡ್ತಾ ಬರ್ತೀನಿ. ಮೊದಲನೇದಾಗಿ ನೋಡ್ರಿ, ಸಸ್ಯ ಸಾಮ್ರಾಜ್ಯ. ಅದೇ ರೀತಿ ಪ್ರಾಣಿ ಸಾಮ್ರಾಜ್ಯ. ಮೊನೆರಾ ಸಾಮ್ರಾಜ್ಯ. ನಂಬರ್ 4 ಪ್ರತಿಷ್ಠ. ಪ್ರತಿಷ್ಠ ಸಾಮ್ರಾಜ್ಯ. ನಂಬರ್ 5 ಮೈಕೋಟ. ಮೈಕೋಟ ಸಾಮ್ರಾಜ್ಯ ಅಂತ ಹೇಳ್ತೇನೆ. ಎಸ್, ಈ ರೀತಿ ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮೊನೆರ ಸಾಮ್ರಾಜ್ಯ, ಪ್ರತಿಷ್ಠ ಸಾಮ್ರಾಜ್ಯ, ಮೈಕೋಟ ಸಾಮ್ರಾಜ್ಯ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಸಾಮ್ರಾಜ್ಯಗಳು ಅಥವಾ ವರ್ಗೀಕರಣಗಳು, ಜೀವಿಗಳಲ್ಲಿ ವರ್ಗೀಕರಣ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನಾವು ಯಾರನ್ನ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಎನ್ನುತ್ತೇವೆ ಅಂತ ಹೇಳಿ ನೋಡಿದಾಗ, ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು ಅಂತೇಳಿ ಎಕ್ಸಾಮ್ಗೆ ಪ್ರಶ್ನೆ ಬರ್ತದ, ಕರೋಲಸ್ ಲೀನಿಯಸ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು? ಕರೋಲಸ್ ಲೀನಿಯಸ್. ಕರೋಲಸ್ ಲೀನಿಯಸ್ ಅಂತ ಹೇಳ್ತೀವಿ. ಕರೋಲಸ್ ಲೀನಿಯಸ್ ಅಂತಕ್ಕಂತಹ ವಿಜ್ಞಾನಿ ಇವರನ್ನ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ಅಂದರೆ ಫಾದರ್ ಆಫ್ ಟ್ಯಾಕ್ಸೋನಾಮಿ ಅಂತ ಹೇಳ್ತೀವಿ ನಾವು. ಫಾದರ್ ಆಫ್ ಟ್ಯಾಕ್ಸೋನಾಮಿ, ವರ್ಗೀಕರಣ ಶಾಸ್ತ್ರದ ಪಿತಾಮಹ ಟ್ಯಾಕ್ಸೋನಾಮಿ. ಈ ಒಂದು ಕರೋಲಸ್ ಲೀನಿಯಸ್ ಅವರು ಬರೆದಿರತಕ್ಕಂತ ಒಂದು ಕೃತಿ ಹೆಸರು ಗೊತ್ತಿರಬೇಕು, ಸಿಸ್ಟಮ್ ನ್ಯಾಚುರಿ ಅಂತಕ್ಕಂತ ಒಂದು ಕೃತಿಯನ್ನ ಬರಿತಾ ಬರ್ತಾರೆ. ಇವರು ಬರೆದಿರತಕ್ಕಂತ ಒಂದು ಕೃತಿ ಹೆಸರು ಸಿಸ್ಟಮ್ ನ್ಯಾಚುರೆ. ಕರೋಲಸ್ ಲೀನಿಯಸ್, ವರ್ಗೀಕರಣ ಶಾಸ್ತ್ರದ ಪಿತಾಮಹ ಇವ್ರು ನೋಡ್ರಿ. ಕರೋಲಸ್ ಲೀನಿಯಸ್ ಅವರು ಏನ್ ಹೇಳ್ತಾರಪ್ಪ ಅಂತ ನೋಡಿದಾಗ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ ಅಂತೇಳಿ ವಿಂಗಡಣೆ ಮಾಡ್ತಾ ಬರ್ತಾರೆ. ಜೊತೆಗೆ ಮೊಟ್ಟ ಮೊದಲಿಗೆ ಈ ಒಂದು ಮೊನೆರಾ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡಿರ್ತಕ್ಕಂತ ವಿಜ್ಞಾನಿ ಯಾರಪ್ಪ ಅಂತ ಹೇಳಿ ನೋಡಿದಾಗ, ಮೊನೆರಾ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಕೋಫ್ಲಾಂಟ್ ಅಂತ ಹೇಳ್ತೇನೆ. ಮೊನೆರಾ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರು? ಕ್ಲೋಫ್ಲಾಂಟ್. ಅದೇ ರೀತಿ ನೋಡಿ, ಈ ರೀತಿ ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮೊನೆರ ಸಾಮ್ರಾಜ್ಯ ಅಂತ ಹೇಳಿ ನೋಡ್ತಾ ಇದೀವಿ. ಮೊಟ್ಟ ಮೊದಲಿಗೆ ಪತ್ತೆ ಹಚ್ಚಿದ ಯಾವ ಸಾಮ್ರಾಜ್ಯ ಅಂತ ಹೇಳಿದಾಗ ಮೊನೆರ ಸಾಮ್ರಾಜ್ಯ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಮೊನೆರ ಸಾಮ್ರಾಜ್ಯದ ಬಗ್ಗೆ ಇಡೀ ಜಗತ್ತಿಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತ ಹೇಳಿ ನೋಡಿದಾಗ, ಕೋಪ್ಲಾಂಡ್ ಅಂತಕ್ಕಂಥ ವಿಜ್ಞಾನಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದೇ ರೀತಿ ಪ್ರತಿಷ್ಠ ಅಂತ ಹೇಳಿ ನೋಡಿದಾಗ, ಪ್ರತಿಷ್ಠ ಈ ಒಂದು ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥ ವಿಜ್ಞಾನಿ ಅರ್ನೆಸ್ಟ್ ಹ್ಯಾಕಲ್. ಅರ್ನೆಸ್ಟ್ ಹ್ಯಾಕಲ್ ಅಂತ ಹೇಳ್ತೇವೆ. ಅದೇ ರೀತಿ ಈ ಒಂದು ಮೈಕೋಟ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದಾಗ, ಆರ್ ಎಚ್ ವಿಟೇಕರ್. ಈ ರೀತಿ ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮೊನೆರಾ ಸಾಮ್ರಾಜ್ಯ, ಪ್ರತಿಷ್ಠ ಸಾಮ್ರಾಜ್ಯ, ಮೈಕೋಟ ಸಾಮ್ರಾಜ್ಯ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಮೊನೆರಾದ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಕೋಪ್ಲ್ಯಾಂಡ್, ಪ್ರತಿಷ್ಠ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಅರ್ನೆಸ್ಟ್ ಹ್ಯಾಕಲ್ ಅಂತ ಹೇಳ್ತೀವಿ. ಅದೇ ರೀತಿ ಮೈಕೋಟ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರು? ಆರ್ ಎಚ್ ವಿಟೇಕರ್ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ಮೊನೆರಾ ಸಾಮ್ರಾಜ್ಯ ಅಂತ ಹೇಳಿ ನೋಡಿದಾಗ ಇಲ್ಲಿ ಬರ್ತಕ್ಕಂಥ ಜೀವಿಗಳು ಸಾಮಾನ್ಯವಾಗಿ ನಾವು ಉದಾಹರಣೆಗಳು ಬ್ಯಾಕ್ಟೀರಿಯಾಗಳು ಅಂತ ಹೇಳಿ ಕೊಡ್ತೀವಿ.
ಅಂದರೆ ಬ್ಯಾಕ್ಟೀರಿಯಾಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಲ್ಪಡುತ್ತವೆ ಅಂತ ಹೇಳಿದಾಗ ಮೊನೆರಾ ಸಾಮ್ರಾಜ್ಯಕ್ಕೆ ಸೇರಲ್ಪಡುತ್ತವೆ. ಪ್ರೊಟಿಸ್ಟಾ ಅಂತ ಹೇಳಿ ನೋಡಿದಾಗ ಆದಿಜೀವಿಗಳು ಅಂತ ಹೇಳಿ ಕರಿತೀವಿ ನಾವು, ಪ್ರೋಟೋಜುವನ್ಸ್ ಆದಿಜೀವಿಗಳು ಅಂತ ಹೇಳಿ ಕೊಡ್ತೀವಿ. ಅಂದ್ರೆ ಸಾಮಾನ್ಯವಾಗಿ ಅಸ್ಪಿರೋಜಿಲ್ಲಸ್ ಅಂತಕ್ಕಂತ ಒಂದು ಪ್ರೋಟೋಜುವಾ ಕಂಡು ಬರ್ತದೆ, ಗೊತ್ತಿಲ್ಲ, ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಪ್ರೋಟೋಜುವಾ ಆದಿಜೀವಿಗಳಿಗೆ ಉದಾಹರಣೆ ಅಂತ ಹೇಳ್ತಾ ಇದೀವಿ. ಈ ಪ್ರೋಟಿಸ್ಟಾ ಒಳಗೆ ಎಲ್ಲಾ ಆದಿಜೀವಿಗಳು ಬರುತ್ತವೆ, ಮೊನೆರಾ ಅಂತ ಹೇಳಿದಾಗ ಬ್ಯಾಕ್ಟೀರಿಯಾಗಳು ಅಂತ ಹೇಳಿ ಕೊಡ್ತಾ ಇದೀವಿ. ದೆನ್ ನೆಕ್ಸ್ಟ್ ಒನ್ ಮೈಕೋಟಾ ಅಂತ ಹೇಳಿ ನೋಡಿದಾಗ ಇಲ್ಲಿ ಏನ್ ಕಂಡು ಬರುತ್ತಪ್ಪ ಅಂತ ಹೇಳಿದಾಗ ಶಿಲೀಂಧ್ರಗಳು ಅಂತ ಹೇಳಿ ಕೊಡ್ತೀವಿ ನಾವು. ಅವ್ರೆ ಶಿಲೀಂಧ್ರಗಳ ಬಗ್ಗೆ ಈ ಒಂದು ಮೈಕೋಟಾ ಸಾಮ್ರಾಜ್ಯದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ನಾವು. ಇಲ್ಲಿ ಪ್ರಮುಖವಾಗಿ ನಾವು ಒಂದು ಈ ಒಂದು ಕ್ಲಾಸ್ ಅಲ್ಲಿ ಸಸ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಸಸ್ಯ ಸಾಮ್ರಾಜ್ಯ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತೀವಿ ನಾವು. ಪ್ಲಾಂಟ್ ಕಿಂಗ್ಡಮ್ ಸಸ್ಯ ಸಾಮ್ರಾಜ್ಯ ನಂಬರ್ ಒನ್ ಸಸ್ಯ ಸಾಮ್ರಾಜ್ಯ. ಪ್ಲಾಂಟ್ ಕಿಂಗ್ಡಮ್ ಇಲ್ಲಿ ನಮಗ್ ಗೊತ್ತಿರಬೇಕು, ಈ ಒಂದು ಸಸ್ಯ ಸಾಮ್ರಾಜ್ಯ ಅಂತ ಹೇಳಿ ನೋಡಿದಾಗ ಸಸ್ಯಗಳ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು ಅಂತ ಹೇಳಿ ನೋಡಿದ್ರೆ ಸಸ್ಯಶಾಸ್ತ್ರ ಅಂತ ಹೇಳಿ ಕೊಡ್ತಾ ಇದೀವಿ, ಬಾಟ್ನಿ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಈ ಒಂದು ಸಸ್ಯಗಳ ಕುರಿತಾದ ಅಧ್ಯಯನ ಅಂತ ಹೇಳಿ ನೋಡಿದಾಗ ಸಸ್ಯಗಳ ಕುರಿತಾದ ಅಧ್ಯಯನ ಬಾಟ್ನಿ ಅಂತ ಹೇಳಿದೀವಿ. ಅದೇ ರೀತಿ ಇನ್ನೊಂದು ಫೈಟಾಲಜಿ ಅಂತ ಹೇಳ್ತೀವಿ ನಾವು, ಫೈಟ್ಸ್ ಅಂತ ಹೇಳಿ ಕೊಡ್ತೀವಿ. ಫೈಟಾಲಜಿ ಗೊತ್ತಿರಬೇಕು. ಈ ರೀತಿ ಸಸ್ಯಗಳ ಕುರಿತಾದ ಅಧ್ಯಯನ ಯಾವ ಲಾಜಿ ಅಂತ ಹೇಳ್ತಾ ಇದೀವಿ, ಫೈಟಾಲಜಿ ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ನೋಡಿ ಈ ಒಂದು ಸಸ್ಯ ಸಾಮ್ರಾಜ್ಯ ಅಂತ ಹೇಳಿ ನೋಡಿದಾಗ ಒಂದು ಸಸ್ಯ ಪ್ಲಾಂಟ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಪ್ಲಾಂಟ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇದಾಗಿ ಬೇರುಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಬೇರುಗಳು ಸಸ್ಯ ಸಾಮ್ರಾಜ್ಯದಲ್ಲಿ ಬೇರುಗಳು ಬೇರುಗಳು ಈ ಒಂದು ಬೇರುಗಳು ಸಸ್ಯಗಳಿಗೆ ಯಾವ ರೀತಿ ಸಹಾಯಕವಾಗಿವೆ ಅಂತ ಹೇಳಿ ನೋಡಿದಾಗ ರೂಟ್ಸ್ ಬೇರುಗಳು ಸಸ್ಯಗಳಿಗೆ ಆಧಾರ ಮತ್ತು ರಕ್ಷಣೆ ಒದಗಿಸುತ್ತವೆ. ಆಧಾರ ಮತ್ತು ರಕ್ಷಣೆ ಒದಗಿಸುತ್ತವೆ. ಆಧಾರ ಮತ್ತು ರಕ್ಷಣೆ ಒದಗಿಸುತ್ತವೆ. ನೋಡ್ರಿ ಬೇರುಗಳು ಇರುವುದರಿಂದಲೇ ಈ ಒಂದು ಸಸ್ಯಗಳು ಈ ರೀತಿ ಸ್ಟ್ಯಾಂಡಿಂಗ್ ಸ್ಟೇಟ್ ಅಲ್ಲಿ ಕಂಡು ಬರ್ತದ ಅಂತ ಹೇಳುತ್ತೇವೆ. ಈ ರೀತಿ ಒಂದು ಆಧಾರ ನೀಡ್ತಾವೆ, ಜೊತೆಗೆ ರಕ್ಷಣೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಸಾಮಾನ್ಯವಾಗಿ ಬೇರುಗಳು ಅಂತ ಹೇಳಿದಾಗ ಬೇರು ನೀರು ಮತ್ತು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ನೀರು ಮತ್ತು ಆಹಾರ ಅಂತ ಹೇಳುತ್ತೇವೆ, ನೀರು ಮತ್ತು ಆಹಾರವನ್ನು ಸಂಗ್ರಹಿಸಿಕೊಳ್ಳುತ್ತದೆ ಅಥವಾ ಹೀರಿಕೊಳ್ಳುತ್ತವೆ. ಬೇರುಗಳು ನೀರು ಮತ್ತು ಆಹಾರವನ್ನು ಹೀರಿಕೊಳ್ಳುತ್ತವೆ. ಈ ಒಂದು ಬೇರುಗಳು ಅಂತ ಹೇಳಿ ನೋಡಿದಾಗ ಬೇರುಗಳಲ್ಲಿ ಎರಡು ಈ ಒಂದು ಅಂಗಾಂಶಗಳು ಕಂಡು ಬರುತ್ತವೆ ಅಂತ ಹೇಳ್ತೀವಿ. ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಕಂಡು ಬರುತ್ತವೆ ಅಂತ ಹೇಳಿ ಕೊಡ್ತಾ ಇದೀವಿ. ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಅಂಗಾಂಶಗಳು ಯಾವುವು ಅಂತ ಹೇಳಿ ನೋಡಿದಾಗ ಬೇರುಗಳಲ್ಲಿ ಕಂಡು ಬರ್ತಕ್ಕಂತ ಎರಡು ಅಂಗಾಂಶಗಳು, ಒಂದು ಜೈಲಮ್ ಅಂಗಾಂಶ, ಇನ್ನೊಂದು ಫ್ಲೋಯಮ್ ಅಂಗಾಂಶ. ಈ ಒಂದು ಜೈಲಮ್ ಅಂಗಾಂಶ ಏನನ್ನು ಸಾಗಾಣಿಕೆ ಮಾಡುತ್ತದೆ ಅಂತ ಹೇಳಿ ನೋಡಿದಾಗ ಜೈಲಮ್ ಅಂಗಾಂಶ ಈ ಒಂದು ಬೇರುಗಳಲ್ಲಿ ಅಂತ ಹೇಳುತ್ತದೆ ಅಂಗಾಂಶ ಕಂಡು ಬರ್ತದೆ. ಇದು ನೀರನ್ನ ಎಲೆಗಳಿಗೆ ಸರಬರಾಜು ಮಾಡುತ್ತದೆ. ನೀರನ್ನು ಸಸ್ಯದ ಎಲೆಗಳಿಗೆ ಸರಬರಾಜು ಮಾಡುತ್ತದೆ. ಎಲೆಗಳಿಗೆ ಯಾಕೆ ಸರಬರಾಜು ಮಾಡಬೇಕು ಅಂತ ಹೇಳಿ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಎಲೆಗಳಲ್ಲಿ ದ್ಯುತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ. ಅದಕ್ಕಾಗಿ ಹೆಚ್ಚಾಗಿ ನೀರು ಬೇಕಾಗ್ತದೆ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2 ದಟ್ ಇಸ್ ಈಕ್ವಲ್ಸ್ ಟು C6H12O6 ಅಂತೇಳಿ ನಿನ್ನೆ ಕ್ಲಾಸ್ ಅಲ್ಲಿ ನಾವು ನೋಡಿದ್ದೀವಿ. ಈ ರೀತಿ ಜೈಲಮ್ ಅಂಗಾಂಶ ಇದು ನೀರನ್ನು ಎಲೆಗಳಿಗೆ ಏನ್ ಮಾಡ್ತದೆ ಸರಬರಾಜು ಮಾಡುತ್ತದೆ, ಜೊತೆಗೆ ಸಸ್ಯದ ವಿವಿಧ ಭಾಗಗಳಿಗೆ ಕೂಡ ನೀರನ್ನು ಸರಬರಾಜು ಮಾಡಲು ಸಹಾಯಕವಾಗಿರ್ತಕ್ಕಂಥ ಅಂಗಾಂಶ ಯಾವುದು, ಜೈಲಮ್ ಅಂತೇಳಿ ಕೊಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ನೀರು ಅಷ್ಟೇ ಅಲ್ಲ,
ಈ ನೀರು ಹೊರತುಪಡಿಸಿ ಮತ್ತೆ ಯಾವುದೇ ಆಗಿರ್ಬೋದು ದ್ರವ ಪದಾರ್ಥ ಅಂತ ಹೇಳಿ ಕೊಡ್ತೀವಿ ನಾವು. ಯಾವುದೇ ಒಂದು ದ್ರವ ಪದಾರ್ಥ ಆಗಿರ್ಬೋದು, ನೀರಷ್ಟೇ ಅಲ್ಲ, ನೀರು ಅಥವಾ ದ್ರವ ಪದಾರ್ಥವನ್ನು ಎಲೆಗಳಿಗೆ ಸರಬರಾಜು ಮಾಡುವಂತ ಕೆಲಸವನ್ನು ಮಾಡುತ್ತದೆ ಒಂದು ಜೈಲಮ್ ಅಂಗಾಂಶ. ಹಾಗಾದ್ರೆ ಫ್ಲೋಯಮ್ ಅಂಗಾಂಶ ಏನ್ ಕೆಲಸ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ, ಇದು ಆಹಾರವನ್ನು ಎಲೆಗಳಿಗೆ ಏನ್ ಮಾಡ್ತದ ಸರಬರಾಜು ಮಾಡುತ್ತದೆ ಅಂತ ಹೇಳಿಕೊಡ್ತೀವಿ. ಆಹಾರ ಆಗಿರ್ಬೋದು ಅಥವಾ ಘನರೂಪದ ವಸ್ತುಗಳನ್ನ ಏನ್ ಮಾಡ್ತದ ಸರಬರಾಜು ಮಾಡುವಂತ ಒಂದು ಕಾರ್ಯವನ್ನು ಮಾಡುತ್ತದೆ ಅಂತ ಹೇಳ್ತಿದ್ದೀವಿ. ಇಲ್ಲಿ ಆಹಾರ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಏನು ಗೊಬ್ಬರ ಹಾಕ್ತಿವಲ್ರಿ, ಫರ್ಟಿಲೈಸರ್ಸ್ ಅಂತ ಹೇಳಿ ಕೊಡ್ತಾ ಇದೀವಲ್ಲ, ಆ ಗೊಬ್ಬರ ಅಂತ ಹೇಳಿದಾಗ ಆ ಸಸ್ಯಗಳಿಗೆ ಆಹಾರ ಅಂತ ಹೇಳಿ ಕೊಡ್ತೀವಿ. ಈ ರೀತಿ ಅಂತ ಒಂದು ಆಹಾರವನ್ನ ಸಾಗಾಣಿಕೆ ಮಾಡತಕ್ಕಂತ ಒಂದು ಅಂಗಾಂಶ ಯಾವ್ದಂತ ಹೇಳಿ ಕೇಳಿದ್ರೆ ಫ್ಲೋಯಮ್ ಅಂತ ಹೇಳಿದೀವಿ. ಈ ರೀತಿ ಬೇರುಗಳಲ್ಲಿ ಕಂಡು ಬರ್ತಕ್ಕಂತ ಎರಡು ಅಂಗಾಂಶಗಳು ಅಂತ ಹೇಳಿದೀವಿ. ಬೇರುಗಳು ಸಸ್ಯಗಳಿಗೆ ಏನ್ ಮಾಡುತ್ತಪ್ಪ ಅಂತ ಹೇಳಿದಾಗ ರಕ್ಷಣೆ ಒದಗಿಸುತ್ತವೆ ಅಂತ ಹೇಳ್ಕೊಡ್ತದೆ, ಜೊತೆಗೆ ಸಪೋರ್ಟ್ ನೀಡುವಂತ ಒಂದು ಕಾರ್ಯವನ್ನು ಮಾಡುತ್ತವೆ. ಇಲ್ಲಿ ನೋಡಿ ಈ ರೀತಿ ಅಂಗಾಂಶಗಳು ಅಂತ ಹೇಳಿದ್ವಿ. ನೆಕ್ಸ್ಟ್ ಒನ್, ಬೇರುಗಳಲ್ಲಿ ವಿಧಗಳು ಅಂತ ಹೇಳಿ ನೋಡಿದಾಗ ಟೈಪ್ಸ್ ಆಫ್ ರೂಟ್ಸ್, ಬೇರುಗಳಲ್ಲಿ ವಿಧಗಳು. ಬೇರುಗಳಲ್ಲಿ ವಿಧಗಳು ಟೈಪ್ಸ್ ಆಫ್ ರೂಟ್ಸ್. ಮೊದಲನೇದಾಗಿ ತಾಯಿ ಬೇರು, ತಾಯಿ ಬೇರು. ದೆನ್ ಸೆಕೆಂಡ್ ಒನ್, ತಂತು ಬೇರು. ತಾಯಿ ಬೇರು ಮತ್ತು ತಂತು ಬೇರು ಅಂತ ಹೇಳಿ ಹೆಸರು ಕೇಳಿರ್ತೀರಿ ನೀವು. ತಾಯಿ ಬೇರು ಅಂತ ಹೇಳಿ ನೋಡಿದಾಗ ಇಂಗ್ಲಿಷ್ ಅಲ್ಲಿ ಇದನ್ನ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಟ್ಯಾಪ್ ರೂಟ್ ಸಿಸ್ಟಮ್. ತಂತು ಬೇರು ಅಂತ ಹೇಳಿ ನೋಡಿದಾಗ ಇದನ್ನ ಫೈಬ್ರಸ್, ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ತಂತು ಬೇರಿನ ವ್ಯವಸ್ಥೆ ಮತ್ತು ತಾಯಿ ಬೇರಿನ ವ್ಯವಸ್ಥೆಗಳ ಬಗ್ಗೆ ನಾವು ಮಾಹಿತಿ ನೋಡ್ತಾ ಇದೀವಿ. ಇಲ್ಲಿ ತಾಯಿ ಬೇರು ಅಂತ ಹೇಳಿ ನೋಡಿದಾಗ ಈ ತಾಯಿ ಬೇರು ಅತಿ ಹೆಚ್ಚು ಆಳಕ್ಕೆ ಹೋಗುತ್ತದೆ, ಅತಿ ಹೆಚ್ಚು ಆಳಕ್ಕೆ ಹೋಗುತ್ತದೆ. ಅತಿ ಹೆಚ್ಚು ಆಳಕ್ಕೆ ಹೋಗುತ್ತದೆ. ತಂತು ಬೇರು ಅಂತ ಹೇಳಿ ನೋಡಿದಾಗ ಇದು ಅತಿ ಹೆಚ್ಚು ಆಳಕ್ಕೆ ಹೋಗುವುದಿಲ್ಲ, ಅತಿ ಹೆಚ್ಚು ಆಳಕ್ಕೆ ಹೋಗುವುದಿಲ್ಲ. ನೆಕ್ಸ್ಟ್ ನೋಡ್ರಿ, ಈ ಒಂದು ತಾಯಿ ಬೇರು ಅಂತ ಹೇಳಿ ನೋಡಿದಾಗ ಒಂದು ಬೇರಿಗೆ ಮತ್ತೆ ಬೇರೆ ಬೇರೆ ಮತ್ತೆ ಬೇರೆ ಬೇರೆ ಬೇರುಗಳಿರುತ್ತವೆ. ಆದರೆ ತಂತು ಬೇರು ಅಂತ ಹೇಳಿದಾಗ ಒಂದೊಂದು ಬೇರುಗಳು ಏನಾಗಿರುತ್ತಪ್ಪ ಅಂತ ಹೇಳಿದಾಗ ಸೆಪರೇಟ್ ಆಗಿರ್ತಾವ. ಒಂದೊಂದು ಬೇರು ಬೇರೆ ಬೇರೆಯಾಗಿರುತ್ತವೆ. ಅಂದ್ರೆ ಯಾವ ರೀತಿ ಅಂತ ಹೇಳಿ ನೋಡಿದಾಗ ಇಲ್ಲಿ ತಾಯಿ ಬೇರು ಮತ್ತು ತಂತು ಬೇರು ಅಂತೇಳಿ ನಾವು ರೂಟ್ ಸಿಸ್ಟಮ್ ಅನ್ನು ಅಬ್ಸರ್ವ್ ಮಾಡ್ತಾ ಇದೀವಿ. ಒಂದು ಬೇರಿಗೆ ಮತ್ತೆ ಮತ್ತೆ ಬೇರೆ ಬೇರೆ ಈ ಒಂದು ಏನ್ ಕಂಡು ಬರುತ್ತಪ್ಪ ಅಂತ ಹೇಳಿದಾಗ ಬೇರುಗಳು ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಈ ರೀತಿ ಬೇರು ಅಂತ ಹೇಳಿ ನೋಡಿದಾಗ ಒಂದು ಬೇರಿಗೆ ಈ ರೀತಿ ಕವಲುಗಳು ಕಾಣಿಸಿಕೊಡುತ್ತವೆ ಅಂತ ಹೇಳ್ತೀವಿ. ಕವಲುಗಳು ಕಾಣಿಸಿಕೊಡುತ್ತವೆ. ಇದು ಯಾವ ಸಿಸ್ಟಮ್ ಅಂತ ಹೇಳಿದಾಗ ಇದು ತಾಯಿ ಬೇರಿನ ವ್ಯವಸ್ಥೆ ಅಂತ ಹೇಳ್ಕೊಡ್ತಾ ಇದೀವಿ, ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಹೇಳಿದೀವಿ. ಹಾಗಾದ್ರೆ ಈ ಒಂದು ತಂತು ಬೇರಿನ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅಂತ ಹೇಳಿದಾಗ ಈ ರೀತಿ ನೋಡ್ರಿ, ಒಂದೊಂದು ಬೇರುಗಳು ಕೂಡ ಏನಾಗಿರುತ್ತವೆ ಸೆಪರೇಟ್ ಆಗಿ ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಈ ರೀತಿ ಬೇರಿನ ವ್ಯವಸ್ಥೆ ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೊರಿ, ನೋಡಿದ್ರೆ ಗೊತ್ತಾಗ್ತದೆ. ಈ ರೀತಿ ತಾಯಿ ಬೇರು, ಆಮೇಲೆ ಅದು ಯಾವ ಬೇರು, ತಂತು ಬೇರು ಅಂತ ಹೇಳ್ತಾ ಇದೀವಿ. ಈ ಒಂದು ತಾಯಿ ಬೇರಿನ ವ್ಯವಸ್ಥೆ ಹೆಚ್ಚಾಗಿ ಯಾವ ಒಂದು ಧಾನ್ಯಗಳಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ, ಈ ಒಂದು ತಾಯಿ ಬೇರಿನ ವ್ಯವಸ್ಥೆ ನಾವು ಸಾಮಾನ್ಯವಾಗಿ
ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ಅಬ್ಸರ್ವ್ ಮಾಡ್ತೀವಿ, ದ್ವಿದಳ ಧಾನ್ಯಗಳ ಸಸ್ಯಗಳಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸಸ್ಯದ ಬೇರುಗಳು ಯಾವ ಬೇರುಗಳಾಗಿರುತ್ತವೆ ನೋಡ್ರಿ, ದ್ವಿದಳ ಧಾನ್ಯದ ಈ ಸಸ್ಯಗಳ ಬೇರುಗಳು ಯಾವ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತವೆ ಅಂತ ಹೇಳಿ ನೋಡಿದಾಗ ಇವು ತಾಯಿ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತವೆ. ಹಾಗಾದರೆ ಏಕದಳ ಧಾನ್ಯಗಳ ಸಸ್ಯಗಳು ಯಾವ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತವೆ ಅಂತ ಹೇಳಿ ನೋಡಿದಾಗ ಇವು ತಂತು ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತವೆ ಅಂತ ಹೇಳ್ಕೊಡ್ತಾ ಇದೀವಿ. ನೋಡ್ರಿ ಇಲ್ಲಿ ದ್ವಿದಳ ಧಾನ್ಯಗಳು ಅಂತ ಹೇಳಿ ನೋಡಿದಾಗ ದ್ವಿದಳ ಧಾನ್ಯಗಳು ಅಂದ್ರೆ ಇವು ಡೈಕೋಟಿಲೆಡಾನ್ಸ್ ಅಂತ ಹೇಳಿ ಕರಿತೀವಿ ನಾವು. ಡೈಕೋಟಿಲೆಡಾನ್ಸ್. ಏಕದಳ ಅಂತ ಹೇಳಿ ನೋಡಿದಾಗ ಮೋನೋಕೋಟಿಲೆಡಾನ್ಸ್ ಅಂತ ಹೇಳಿ ಕೊಡ್ತೀವಿ ನಾವು. ಮೋನೋಕೋಟಿಲೆಡಾನ್ಸ್. ಈ ಒಂದು ಸಾಮಾನ್ಯವಾಗಿ ಏಕದಳ ಧಾನ್ಯಗಳ ಸಸ್ಯಗಳು ಅಂತ ಹೇಳಿ ನೋಡಿದಾಗ, ಆಮೇಲೆ ದ್ವಿದಳ ಧಾನ್ಯದ ಸಸ್ಯಗಳು ಅಂತ ಹೇಳಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಈ ಒಂದು ಏಕದಳ ಧಾನ್ಯಗಳ ಒಂದು ಸಸ್ಯಗಳ ಎಲೆಗಳನ್ನ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಎಲೆ ಬಗ್ಗೆ ಮಾಹಿತಿ ನೋಡ್ತಾ ಇದೀವಿ. ಎಲೆಗಳನ್ನ ಅಬ್ಸರ್ವ್ ಮಾಡಿದಾಗ ಲೀಫ್ ಯಾವ ರೀತಿ ಇರ್ತದಪ್ಪ ಅಂತ ಹೇಳಿದಾಗ ನೇರವಾದ ರಚನೆಯನ್ನು ಹೊಂದಿರುತ್ತದೆ, ಸಮಾಂತರ ರಚನೆ ಹೊಂದಿರುತ್ತದೆ. ಎಲೆಗಳಲ್ಲಿ ಸಮಾಂತರ ರಚನೆ ಕಂಡು ಬರುತ್ತದೆ. ಇದು ಎಲ್ಲಿ ಕಂಡು ಬರ್ತದ್ರಿ? ಎಲೆಗಳಲ್ಲಿ ಅಂತ ಹೇಳ್ತೀವಿ, ಎಲೆಗಳಲ್ಲಿ ಕಂಡು ಬರ್ತದ. ಆದರೆ ದ್ವಿದಳ ಧಾನ್ಯಗಳ ಸಸ್ಯಗಳ ಎಲೆಗಳನ್ನ ಅಬ್ಸರ್ವ್ ಮಾಡಿದಾಗ ಆ ಒಂದು ಎಲೆಗಳಲ್ಲಿ ಯಾವ ವಿನ್ಯಾಸ ಕಂಡು ಬರುತ್ತದೆ ಅಂತೇಳಿ ಕೇಳಿದ್ರೆ ಜಾಲಬಂಧ ನಾಳ ವಿನ್ಯಾಸ ಕಂಡು ಬರುತ್ತದೆ. ಜಾಲಬಂಧ ನಾಳ ವಿನ್ಯಾಸ ರಚನೆ ಕಂಡು ಬರುತ್ತದೆ ಎಲೆಗಳಲ್ಲಿ ಅಂತ ಹೇಳಿ ನೋಡ್ತಾ. ಅಂದ್ರೆ ಸಾಮಾನ್ಯವಾಗಿ ಒಂದು ಎಲೆಯನ್ನ ತಗೊಂಡ್ರೆ ತಿಳ್ಕೊರಿ ಈ ರೀತಿ ಜಾಲಬಂಧ ನಾಳ ವಿನ್ಯಾಸ ಅಬ್ಸರ್ವ್ ಮಾಡ್ತದ್ರಿ. ಈ ರೀತಿ ನೋಡಿರ್ತೀನಿ, ಜಸ್ಟ್ ನಾವು ಹೇಳ್ಬೋದು ಒಂದು ಒನ್ ಟೈಪ್ ಡಿಸಿಜನ್ ತಗೋಬಹುದು ಯಾವ ರೀತಿ ಅಂತ ನೋಡಿದಾಗ, ಒಂದು ಎಲೆಯನ್ನ ವೀಕ್ಷಿಸಿದಾಗ ಆ ಎಲೆಯನ್ನ ನೋಡಿದಾಗ ಜಾಲಬಂಧ ನಾಳ ವಿನ್ಯಾಸ ಕಂಡು ಬಂದರೆ ಅದು ಯಾವ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಅಂತ ಹೇಳಿ ನೋಡಿದಾಗ ಅದು ತಾಯಿ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ರೀತಿ ಜಾಲಬಂಧ ನಾಳ ವಿನ್ಯಾಸ ಅಂತ ಹೇಳಿದ್ವಿ. ಸಮಾಂತರ ರಚನೆ ಅಂತ ಹೇಳಿ ನೋಡಿದಾಗ ಈ ರೀತಿ ಒಂದು ಎಲೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಈ ರೀತಿ ಕಂಡು ಬರ್ತದೆ ನೋಡ್ರಿ. ಈ ರೀತಿ ನೋಡ್ತಾ ಇದ್ದೀವಿ, ಇದು ಸಮಾಂತರ ರಚನೆ ಅಂತ ಹೇಳಿ ನೋಡ್ತಾ ಇದೀವಿ. ಈ ಒಂದು ದ್ವಿದಳ ಧಾನ್ಯಗಳ ಸಸ್ಯಗಳಿಗೆ ಉದಾಹರಣೆಗಳು ಏನು ಅಂತ ಹೇಳಿ ನೋಡಿದಾಗ ಎಕ್ಸಾಂಪಲ್ ದ್ವಿದಳ ಧಾನ್ಯಗಳ ಒಂದು ಸಸ್ಯಗಳಿಗೆ ಉದಾಹರಣೆ ಏನಪ್ಪಾ ಅಂತ ಹೇಳಿ ನೋಡಿದಾಗ ಶೇಂಗಾ ಅಂತ ಹೇಳಿ ಕೊಡ್ಬೋದ ನಾವು. ಶೇಂಗಾ, ಅದೇ ರೀತಿ ಕಡಲೆ ಈ ರೀತಿ ಎಕ್ಸಾಂಪಲ್ ಕೊಡ್ಬೋದು ನೋಡ್ರಿ. ಒಂದು ಕಡಲೆ ಅಂತ ಹೇಳಿ ತೆಗೆದುಕೊಂಡಾಗ ಆ ಕಡಲೆಯನ್ನು ನೀವು ಕಟ್ ಮಾಡಿದ್ರೆ ತಿಳ್ಕೊಳ್ಳಿ ಈಕ್ವಲ್ ಪಾರ್ಟ್ ಆಗಿ ಡಿವಿಡೇಷನ್ ಆಗ್ಬೇಕು. ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆದರೆ ಅದನ್ನ ಯಾವ ಕ್ವಾಟಿಲೆಡಾನ್ ಅಂತ ಹೇಳಿ ಕರಿತೀವಿ? ಡೈ ಕ್ವಾಟಿಲೆಡಾನ್ ಅಂತ ಹೇಳಿ ಕರಿತೀವಿ. ಈಕ್ವಲ್ ಪಾರ್ಟ್ ಆಗ್ಲಿಲ್ಲ ಅಂತ ಹೇಳ್ಕೊಳ್ಳಿ, ಪಾರ್ಟ್ ಆಗ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ, ಅದನ್ನ ಯಾವ್ದಂತ ಹೇಳಿ ಕರಿತಾ ಇದ್ದೀವಿ? ಏಕದಳ ಧಾನ್ಯಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಏಕದಳ ಧಾನ್ಯಗಳಿಗೆ ಉದಾಹರಣೆಗಳು ಏನ್ ಕೊಡ್ಬೋದಪ್ಪ ಅಂತ ಹೇಳಿದಾಗ ಅಕ್ಕಿ ಗೋಧಿ ಜೋಳ ಈ ರೀತಿ ಉದಾಹರಣೆ ಕೊಡ್ಬೋದು ನಾವು. ಜೋಳ ಅಕ್ಕಿ ಗೋಧಿ ಅಂತ ಹೇಳ್ತಾ ಇದೀವಿ. ಈ ರೀತಿ ಏಕದಳ ಧಾನ್ಯಗಳು ಅಂತ ಹೇಳಿದೀವಿ. ಇಲ್ಲಿ ನೋಡ್ರಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ನಾನು ನಿಮಗೆ. ಈ ಒಂದು ಸಾಸಿವೆ ಕಾಳು ಕೇಳಿರ್ತೀನಿ, ಸಾಸಿವೆ ಅಂತ ಹೇಳ್ತಾ ಇದ್ರಿ. ಈ ಒಂದು ಸಾಸಿವೆ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂದ್ರೆ ಡೈಕೋಟಿಲೆಡಾನ್ ಆಗಿದೆನೋ ಅಥವಾ ಮೋನೋಕೋಟಿಲೆಡಾನ್ ಆಗಿದೆ ಅಂತ ಹೇಳಿ ನೋಡಿದಾಗ ಈ ಒಂದು ಸಾಸಿವೆ ಇದು ನೋಡ್ರಿ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ಬೋದು ಸಾಸಿವೆ ಏನಾಗಿದೆ ಅಂತ ಹೇಳಿದಾಗ ಇದು ಏಕದಳ ಅಲ್ಲ, ಏನಾಗಿರುತ್ತದೆ? ದ್ವಿದಳ ಅಂತ ಹೇಳಿ ಕೊಡ್ತೀವಿ. ದ್ವಿದಳ ಸಾಸಿವೆ ಇದು ದ್ವಿದಳಕ್ಕೆ ಏನಾಗಿದೆ? ಉದಾಹರಣೆಯಾಗಿದೆ. ಆ ಸಾಸಿವೆ ಮೇಲ್ಭಾಗದಲ್ಲಿ ಒಂದು ಲೇಯರ್ ಕಂಡು ಬರ್ತದ, ಆ ಲೇಯರ್ ಅನ್ನ ರಿಮೂವ್ ಮಾಡ್ರಿ, ಅದು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗ್ತದೆ ನೋಡ್ರಿ. ಸಾಮಾನ್ಯವಾಗಿ ಅಡಿಗೆ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಒಂದು ಸಾಸಿವೆ ಕಾಳು ತಗೋರಿ, ಅದ್ರ ಮೇಲೆ ಒಂದು ಲೇಯರ್ ಕಂಡು ಬರ್ತದ, ಆ ಲೇಯರ್ ಅನ್ನ ರಿಮೂವ್ ಮಾಡ್ರಿ, ಅದು ಈಕ್ವಲ್ ಪಾರ್ಟ್ ಆಗಿ ಏನಾಗ್ತದ? ಡಿವೈಡ್ ಆಗ್ತದ. ಹಾಗಾಗಿ ನಾವು ಸಾಸಿವೆ ಅಂತ ಹೇಳಿ ನೋಡಿದಾಗ ಇದು ದ್ವಿದಳ ಧಾನ್ಯಕ್ಕೆ ಏನಾಗಿದೆ? ಒಂದು ಉದಾಹರಣೆ ಅಂತ ಹೇಳಿ ಕೊಡ್ತಾ ಇದೀವಿ. ಹಾಗಾದ್ರೆ ಸಾಸಿವೆ ಗಿಡ ಯಾವ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತದೆ? ಇದು ಈ ಒಂದು ತಾಯಿ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಅಂತ ಹೇಳಿ ಕೊಡ್ತೀವಿ. ತಾಯಿ ಬೇರಿನ ವ್ಯವಸ್ಥೆ ಹೊಂದಿರುತ್ತದೆ. ಇಲ್ಲೇ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನು ತಿಳ್ಕೊಡ್ರಿ. ಸಾಸಿವೆ ಗಿಡದ ಹೂವುಗಳ ಬಣ್ಣ ಯಾವ ಬಣ್ಣವನ್ನು ಹೊಂದಿರುತ್ತದೆ? ಒಂದೇ
ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳೋಣ, ನೆನ್ಪಿಟ್ಕೊರಿ. ಸಾಸಿವೆ ಗಿಡದ ಹೂವುಗಳ ಬಣ್ಣ, ಹೂವಿನ ಬಣ್ಣ, ಹೂವಿನ ಬಣ್ಣ ಏನಾಗಿರ್ತದ? ಇಲ್ಲಿ ಯಾವ ಕಲರ್ ಬರೀತದೆ ನೋಡ್ರಿ, ಅದೇ ಕಲರ್ ಆಗಿದೆ, ಹಳದಿ ಇರ್ತದೆ. ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ರಿ, ಸಾಸಿವೆ ಗಿಡದ ಈ ಒಂದು ಹೂವುಗಳ ಬಣ್ಣ ಯಾವ ಬಣ್ಣ ಹೊಂದಿರುತ್ತದೆ ಅಂತ ಹೇಳಿದಾಗ ಹಳದಿ ಅಂತೇಳಿ ಕೊಡುತ್ತೇವೆ, ನೆನ್ಪಿಟ್ಕೊರಿ. ಅದೇ ರೀತಿ ಇನ್ನೊಂದು ಪಾಯಿಂಟ್ ಅನ್ನ ಬರಿತಾ ಹೋಗ್ತೀನಿ ನೋಡ್ರಿ, ಇಲ್ಲಿ ನೆನ್ಪಿಟ್ಕೊರಿ. ಅದೇ ರೀತಿ ಈ ಒಂದು ಲೆಮನ್, ಲಿಂಬೆಹಣ್ಣು ಅಂತೇಳಿ ಕೊಡ್ತದೆ, ಈ ಒಂದು ಲೆಮನ್ ಅಂತ ಹೇಳಿದಾಗ ಈ ಒಂದು ಲೆಮನ್ನ ಗಿಡದ ಹೂವಿನ ಬಣ್ಣ, ಗಿಡದ ಹೂವಿನ ಬಣ್ಣ ಯಾವ ಕಲರ್ ಆಗಿರ್ತದಪ್ಪ ಅಂತ ಹೇಳಿದಾಗ ವೈಟ್ ಕಲರ್ ಅಂತ ಹೇಳ್ತೀನಿ ನಾವು. ಬಿಳಿ ಬಣ್ಣ ಸಾಮಾನ್ಯವಾಗಿ ನೀವು ನೋಡಿರ್ತೀರಿ. ನೋಡ್ರಿ, ಎರಡೂ ಪ್ರಶ್ನೆಗಳು ಒಂದೇ ಎಕ್ಸಾಮ್ ಅಲ್ಲಿ ಬಂದವು, ಅದಕ್ಕಾಗಿ ನೆನ್ಪಿಟ್ಕೊರಿ. ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳು. ಹೂವಿನ ಬಣ್ಣ ನೋಡಿ, ಸಾಸಿವೆ ಗಿಡದ ಹೂವಿನ ಬಣ್ಣ ಹಳದಿ, ಅದೇ ರೀತಿ ಲೆಮನ್ ಈ ಒಂದು ಗಿಡದ ಹೂವಿನ ಬಣ್ಣ ಯಾವ ಕಲರ್ ಇರ್ತದೆ? ವೈಟ್ ಕಲರ್ ಇರ್ತದ. ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದೆ, ಸರಿಯಾಗಿ ನೆನ್ಪಿಟ್ಕೊರಿ. ನೆಕ್ಸ್ಟ್ ನೋಡಿ, ಈ ಒಂದು ಏಕದಳ ಧಾನ್ಯ ಅಂತ ಹೇಳಿದಾಗ ಇಲ್ಲಿ ತಾಯಿ ಬೇರಿನ ವ್ಯವಸ್ಥೆ ಮತ್ತು ತಂತು ಬೇರಿನ ವ್ಯವಸ್ಥೆ ಅಂತ ಹೇಳ್ತಾ ಇದೀವಿ. ತಂತು ಬೇರಿನ ವ್ಯವಸ್ಥೆಯನ್ನು ಹೊಂದಿರತಕ್ಕಂತ ಇನ್ನೊಂದು ಒಂದು ಸಸ್ಯ ಅಂತ ಹೇಳ್ಕೊಡ್ಬೋದು ಅಥವಾ ಗಿಡ ಅಂತ ಹೇಳಿ ನೋಡಿದಾಗ ಈ ಒಂದು ತೆಂಗಿನ ಮರ ಉದಾಹರಣೆ ಕೊಡ್ತೀವಿ ನಾವು. ಇನ್ನೊಂದು ಉದಾಹರಣೆ ಯಾವುದು? ತೆಂಗಿನ ಮರ ನೋಡ್ರಿ. ಆ ತೆಂಗಿನ ಮರ ಯಾವ ಬೇರಿನ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಿ ನೋಡಿದಾಗ ಸಾಮಾನ್ಯವಾಗಿ ನಮ್ಗೆ ಎಲ್ಲರಿಗೂ ಅನಿಸ್ತದ, ತೆಂಗಿನ ಮರ ಅಂತ ಹೇಳಿದಾಗ ಅಲುಗಾಡಿಸ್ಲಿಕ್ಕೆ ಆಗಲ್ಲ, ಸಾಮಾನ್ಯವಾಗಿ ಅದು ಕೆಳಗೆ ಬೀಳುವುದಿಲ್ಲ ಅಂತ ಹೇಳ್ತಾ ಇದೀವಿ. ಅದು ತಾಯಿ ಬೇರಿನ ವ್ಯವಸ್ಥೆ ಹೊಂದಿರಬೇಕು ಅನಿಸ್ತದ, ಆದ್ರೆ ತೆಂಗಿನ ಮರ ತಾಯಿ ಬೇರಿನ ವ್ಯವಸ್ಥೆ ಹೊಂದಿಲ್ಲ. ಯಾವ ಬೇರಿನ ವ್ಯವಸ್ಥೆಯನ್ನು ಹೊಂದಿದೆ? ತಂತು ಬೇರಿನ ವ್ಯವಸ್ಥೆ ಹೊಂದಿದೆ. ಇದು ನಮಗೆ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಗೊತ್ತಿರಬೇಕು. ಈ ರೀತಿ ಒಂದು ತಾಯಿ ಬೇರು ಮತ್ತು ತಂತು ಬೇರುಗಳಿಗೆ ಇರತಕ್ಕಂತಹ ವ್ಯತ್ಯಾಸದ ಬಗ್ಗೆ ಮಾಹಿತಿ ಸರಿಯಾಗಿ ನೆನ್ಪಿಟ್ಕೊಡಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಹಣ್ಣುಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಫ್ರೂಟ್ಸ್, ಫ್ರೂಟ್ ಅಂತ ಹೇಳಿ ನೋಡಿದಾಗ ದ ಸ್ಟಡಿ ಆಫ್ ಫ್ರೂಟ್ ದಟ್ ಇಸ್ ಕಾಲ್ಡ್, ನಮಗದು ಗೊತ್ತಿರಬೇಕು. ಹಣ್ಣುಗಳ ಕುರಿತಾದ ಅಧ್ಯಯನವನ್ನ ಯಾವ ಲಾಜಿ ಎನ್ನುವರು ಅಂತೇಳಿ ಕೇಳಿದ್ರೆ, ಹಣ್ಣುಗಳ ಕುರಿತಾದ ಅಧ್ಯಯನವನ್ನ ಯಾವ ಲಾಜಿ ಎನ್ನುವರು? ಪೋಮೋಲಾಜಿ ಎನ್ನುವರು. ಪೋಮೋಲಾಜಿ ಅಂತೇಳಿ ಕರಿತೀವಿ. ದ ಸ್ಟಡಿ ಆಫ್ ಫ್ರೂಟ್ ದಟ್ ಇಸ್ ಕಾಲ್ಡ್ ಪೋಮೋಲಾಜಿ. ಈ ರೀತಿ ಒಂದು ಹಣ್ಣು ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ಫ್ರೂಟ್ ಅಂತೇಳಿ ತೆಗೆದುಕೊಂಡಾಗ ಈ ಒಂದು ಹಣ್ಣುಗಳಲ್ಲಿ ತಿನ್ನುವ ಭಾಗ ಅಂತೇಳಿ ಒಂದು ಪಾಯಿಂಟ್ ಬರ್ತೀನಿ ನೋಡ್ರಿ. ಹಣ್ಣುಗಳಲ್ಲಿ ತಿನ್ನುವ ಭಾಗ ಕರೆಕ್ಟ್ ಆಗಿ ನೀವು ಕೂಡ ಬರ್ಕೊಳ್ತಾ ಬರಬೇಕು. ಹಣ್ಣುಗಳಲ್ಲಿ ತಿನ್ನುವ ಭಾಗ ಈ ಒಂದು ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಇಲ್ಲಿ ನೋಡ್ತಾ ಬರ್ರಿ. ಹಣ್ಣುಗಳಲ್ಲಿ ತಿನ್ನುವ ಭಾಗ ಅಂತ ಹೇಳಿದಾಗ ಉದಾಹರಣೆಗೆ ಒಂದು ಫ್ರೂಟ್ ಅನ್ನ ಕೊಡ್ತಾ ಇದ್ದೀನಿ ನಾನು. ಒಂದು ಒಂದು ಮ್ಯಾಂಗೋದ ಅಂತ ಕನ್ಸಿಡರ್ ಮಾಡೋಣ. ಇದು ಏನದರಿದು ಮ್ಯಾಂಗೋದ ಮಾವು, ಮ್ಯಾಂಗೋ. ಈ ಒಂದು ಮೇಲ್ಭಾಗವನ್ನ, ಮಾವಿನ ಹಣ್ಣಿನ ಒಂದು ಮೇಲ್ಭಾಗವನ್ನ ಏನಂತೇಳಿ ಕರಿತೀವಿ ಅಂತ ಹೇಳಿ ನೋಡಿದಾಗ ಮೇಲ್ಭಾಗವನ್ನು ಎಫಿ ಕಾರ್ಪ್ ಅಂತೇಳಿ ಕರಿತೀವಿ, ಎಫಿ ಕಾರ್ಪ್ ಅಂತೇಳಿ ಕರಿತೀವಿ. ಅದೇ ರೀತಿ ಈ ಒಂದು ನೋಡಿ, ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ, ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ನೋಡ್ರಿ. ಈ ರೀತಿ ಎಫಿ ಕಾರ್ಪ್, ಇದ್ರ ಕೆಳಗಡೆ ಅಬ್ಸರ್ವ್ ಮಾಡಿರ್ಬೋದು ನೀವು. ಇದನ್ನ ಮೀಸೋ ಕಾರ್ಫ್ ಅಂತ ಹೇಳ್ತೀವಿ, ಮಧ್ಯ ಭಾಗವನ್ನ ಮೀಸೋ ಕಾರ್ಫ್. ನೆಕ್ಸ್ಟ್, ಈ ಒಂದು ಮ್ಯಾಂಗೋ ಅಲ್ಲಿ ಮಧ್ಯ ಭಾಗದಲ್ಲಿ ಏನ್ ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಒಂದು ಸೀಡ್ ಕಂಡು ಬರ್ತದ, ಬೀಜ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಸೀಡ್ ಅಂತ ಹೇಳಿ ನೋಡ್ತಾ ಇದೀವಿ. ಇದನ್ನ ಎಂಡೋಕಾರ್ಪ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಎಂಡೋಕಾರ್ಪ್, ಮೀಸೋಕಾರ್ಪ್,
ಎಫಿ ಕಾರ್ಪ್ ಅಂತ ಹೇಳಿ ಕೊಡ್ತಾ ಇದೀವಿ. ಎಫಿ ಅಂದ್ರೆ ಏನು? ಮೇಲ್ಭಾಗ ಅಂತ ಅರ್ಥ. ಎಂಡೋ ಅಂದ್ರೆ ಏನು? ಒಳಭಾಗ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಸೀಡ್ ಏನ್ ಕಂಡುಬರ್ತದಲ್ಲ, ಎಂಡೋ ಕಾರ್ಪ್ ಅಂತ ಹೇಳಿ ಕೊಡ್ತಾ ಇದೀವಿ. ಆಮೇಲೆ ನೀವು ತಿಂತಿರಲ್ಲ ಈ ಭಾಗವನ್ನ ಅಂತ ಹೇಳ್ತಾ ಇದೀವಿ, ಅದು ಮಿಸೋ ಕಾರ್ಪ್ ಅಂತ ಹೇಳಿ ಕೊಡ್ತಾ ಇದೀವಿ. ಹಾಗಾದ್ರೆ ಮೇಲ್ಭಾಗ ಯಾವ ಕಾರ್ಪ್ ರೀ? ಎಪಿ ಕಾರ್ಪ್ ಅಂತ ಹೇಳ್ತಾ ಇದೀವಿ. ಈ ಪೂರ್ಣವಾಗಿತ್ತು ಅಂತ ತಿಳ್ಕೊ, ಇದನ್ನ ಏನಂತ ಹೇಳಿ ಕರಿತೀವಿ? ಫೆರಿ ಕಾರ್ಪ್ ಅಂತೇಳಿ ಕರಿತೀವಿ ನಾವು. ಫೆರಿ ಕಾರ್ಪ್ ಅಂದ್ರೆ ನೋಡ್ರಿ, ಈ ರೀತಿ ಒಂದು ಕಾನ್ಸೆಪ್ಟ್ ಗೊತ್ತಾಗಿದೆ. ಮೇಲ್ಭಾಗ ಎಫಿ ಕಾರ್ಪ್, ಮಧ್ಯಭಾಗ ಮಿಸೋ ಕಾರ್ಪ್, ಆಮೇಲೆ ಒಳಭಾಗ ಎಂಡೋ ಕಾರ್ಪ್ ಅಂತ ಹೇಳ್ಕೊಡ್ತಾ ಇದೀವಿ. ಟೋಟಲ್ ಇತ್ತಪ್ಪ ಅಂತ ಹೇಳಿದಾಗ ಅದನ್ನ ಏನಂತ ಹೇಳ್ತಾ ಇದೀವಿ? ಪೆರಿ ಕಾರ್ಪ್ ಅಂತ ಹೇಳ್ಕೊಡ್ತಾ ಇದೀವಿ. ಈಗ ಒಂದು ಮೇನ್ ಹೆಡ್ಲೈನ್ ಬರ್ದಿವಿ, ಹಣ್ಣುಗಳಲ್ಲಿ ತಿನ್ನುವ ಭಾಗ ಅಂತ ಹೇಳ್ಕೊಟ್ಟಿವಿ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಹಣ್ಣುಗಳಲ್ಲಿ ತಿನ್ನುವ ಭಾಗ ಅಂತ ಹೇಳಿ ನೋಡಿದಾಗ ಮ್ಯಾಂಗೋ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಮ್ಯಾಂಗೋದಲ್ಲಿ ತಿನ್ನುವ ಭಾಗ ಏನಾಗಿರ್ತದೆ ಅಂತ ಹೇಳಿ ನೋಡಿದಾಗ ಎಫಿ ಕಾರ್ಪ್ ಮತ್ತು ಮಿಸೋ ಕಾರ್ಪ್ ಇಷ್ಟೇ ತಿಂತೀರಿ ಹೌದಲ್ಲ ನೀವು? ಮ್ಯಾಂಗೋ ಸೀಸನ್ ಇದೆ ಸದ್ಯಕ್ಕೆ. ಎಫಿ ಕಾರ್ಪ್ ಮತ್ತು ಮಿಸೋ ಕಾರ್ಪ್ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ತಿನ್ನುವ ಭಾಗ ಅಂತ ಹೇಳೋದು ಎಫಿ ಅಂತ ಹೇಳಿದಾಗ ಮೇಲ್ಭಾಗ ಅಂತ ಹೇಳ್ತಾ ಇದೀವಿ. ಈ ರೀತಿ ಅದರ ಕೆಳಭಾಗದಲ್ಲಿ ಕಂಡು ಬರ್ತದೆ ಮಿಸೋ ಕಾರ್ಪ್ ಅಂತ ಹೇಳಿ ಕೊಡ್ತೀವಿ. ಇಷ್ಟೇ ತಿನ್ನುವ ಭಾಗ. ಮತ್ತೇನಾದ್ರೂ ನೀವು ಫೆರಿ ಕಾರ್ಪ್ ತಿಂತೀರೇನು? ಇಲ್ಲ, ಫೆರಿ ಕಾರ್ಪ್ ತಿಂದ್ರೆ ಮತ್ತೆ ಬೀಜನ ತಿನ್ಬೇಕಾಗ್ತದೆ ನೀವು. ಪಾಯಿಂಟ್ ಗೊತ್ತಾಗ್ತದೆ ರೀ. ಅದಕ್ಕಾಗಿ ಈ ಒಂದು ಮ್ಯಾಂಗೋದಲ್ಲಿ ತಿನ್ನುವ ಭಾಗ ಯಾವುದು ಅಂತ ಹೇಳಿ ಕೇಳಿದ್ರೆ ಎಪಿ ಕಾರ್ಪ್ ಮತ್ತು ಮಿಸೋ ಕಾರ್ಪ್ ಅಂತ ಹೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಆಪಲ್, ಸೇಬು. ಆಪಲ್ ಅಲ್ಲಿ ತಿನ್ನುವ ಭಾಗ ಯಾವ್ದ್ರಿ? ಹಾಗಾದ್ರೆ ನೋಡ್ರಿ, ನಾನು ಇದೊಂದು ಕಾನ್ಸೆಪ್ಟ್ ಕೊಟ್ಟಿನಿ. ಆಪಲ್ ಅಲ್ಲಿ ತಿನ್ನುವ ಭಾಗ ಯಾವ್ದಾಗಿರ್ಬೋದು ಅಂತ ನೋಡಿದಾಗ ಇಲ್ಲಿ ಕರೆಕ್ಟ್ ಆಗಿ ಯಾವ್ದು ತಿನ್ಬೇಕು ಅಂತ ಹೇಳಿ ನೋಡಿದಾಗ ಸಾಮಾನ್ಯವಾಗಿ ನಾವು ಮಿಸೋ ಕಾರ್ಪ್ ಅಂತ ಹೇಳ್ತೀವಿ. ಆದ್ರೂ ಕೂಡ ಎಫಿ ಕಾರ್ಪ್ ಮತ್ತು ಮಿಸೋ ಕಾರ್ಪ್ ಗಳನ್ನೇ ತಿಂತಾರೆ ಜನ, ತಿನ್ಬಹುದು, ನಡೀತದೆ, ಏನಾಗಲ್ಲ. ಎಫಿ ಕಾರ್ಪ್ ಮತ್ತು ಮಿಸೋ ಕಾರ್ಪ್ ಈ ರೀತಿ ಆಪಲ್ ಅಂತ ಹೇಳಿದಾಗ ತಿನ್ನುವ ಭಾಗ ಎಫಿ ಕಾರ್ಪ್ ಮತ್ತು ಮಿಸೋ ಕಾರ್ಪ್ ಅಂತ ಹೇಳಿ ಕೊಡ್ತಾ ಇದೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಒಂದು ಆಪಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಆಪಲ್ ಅಲ್ಲಿ ಸೀಡ್ಸ್ ಕಂಡು ಬರ್ತಾವೇನ್ರಿ? ಕಂಡು ಬರುತ್ತೆ. ಒಂದು ಆಪಲ್ ಅಲ್ಲಿ ಸಾಮಾನ್ಯವಾಗಿ ಎಷ್ಟು ಒಂದು ಸೀಡ್ಸ್ ಕಂಡು ಬರುತ್ತವೆ ಅಂತ ಹೇಳಿದಾಗ 4 ಸೀಡ್ಸ್ ಕಂಡು ಬರುತ್ತವೆ. ಈ ಒಂದು ಆಪಲ್ ಅನ್ನ ಸಂಪೂರ್ಣವಾಗಿ ತಿನ್ಬಾರ್ದ್ರಿ, ಆ ಬೀಜಗಳನ್ನ ರಿಮೂವ್ ಮಾಡಿ ತಿಂತಾ ಬರಬೇಕು, ಸೀಡ್ಸ್ ಗಳನ್ನ ರಿಮೂವ್ ಮಾಡಿ ತಿನ್ಬೇಕು. ಇಲ್ಲ ಸರ್, ನೀವು ಸೀಡ್ಸ್ ಗಳನ್ನ ತಿಂದ್ರೆ ಏನಾಗ್ತದಪ್ಪ ಅಂತ ಹೇಳಿದಾಗ ನೋಡ್ರಿ, ಆಪಲ್ ನ ಒಂದು 10 ಬೀಜಗಳನ್ನ ಒಟ್ಟಿಗೆ ನೀವು ಪುಡಿ ಮಾಡಿ ತಿಂದ್ರಿ ಅಂತ ತಿಳ್ಕೊರಿ, ಪೌಡರ್ ಮಾಡಿ ನೀರಲ್ಲಿ ಹಾಕೊಂಡು ಕುಡಿದ್ರಿ ಅಂತ ತಿಳ್ಕೊರಿ, ನೀವು 10 ನಿಮಿಷದಲ್ಲಿ ಏನಾಗ್ಬೋದು ಅಂತ ನೋಡಿದ್ರೆ ಸಾಯಬಹುದು. ಏಕೆ ಅಂತ ಹೇಳಿ ನೋಡಿದಾಗ ಆ ಒಂದು ಆಪಲ್ ನ ಸೀಡ್ ಅಲ್ಲಿ ಏನ್ ಕಂಡು ಬರ್ತದಪ್ಪ ಅಂತ ನೋಡಿದಾಗ ಆಪಲ್ ಸೀಡ್ಸ್ಗಳಲ್ಲಿ ಏನ್ ಕಂಡು ಬರ್ತದ? ಒಂದು ಕೆಮಿಕಲ್ ಕಂಡು ಬರ್ತದ, ಒಂದು ವಿಷಕಾರಿ ಕಂಡು ಬರುತ್ತದೆ ಅಂತ ಹೇಳ್ತಾದೀವಿ. ಯಾವ್ದು ಅಂತ ಕೇಳಿದ್ರೆ ಸೈನೈಡ್ ಅಂತಕ್ಕಂತ ಒಂದು ವಿಷಕಾರಿ ವಸ್ತು ಕಂಡು ಬರುತ್ತದೆ. ಅದಕ್ಕಾಗಿ ಆಪಲ್ ನ ಬೀಜಗಳನ್ನ ಏನ್ ಮಾಡಬಾರದು? ಸೇವನೆ ಮಾಡಬಾರದು. ನಿಮ್ಮ ಮನೆಯಲ್ಲಿರ್ತಕ್ಕಂತ ಚಿಕ್ಕ ಮಕ್ಕಳಿಗೆ ನೀವು ಆಪಲ್ ಅನ್ನ ಕೊಡಬೇಕಾದ್ರೆ ಬೀಜಗಳನ್ನ ರಿಮೂವ್ ಮಾಡಿ ಅವರಿಗೆ ಆಪಲ್ ಅನ್ನ ತಿನ್ನಿಸ್ಬೇಕು. ಏಕೆ ಅಂತ ಪ್ರಶ್ನೆ ಕೇಳ್ತಾನೆ. ಏಕೆ ಅಂತ ಹೇಳಿ ನೋಡಿದಾಗ ಆ ಆಪಲ್ ನ ಬೀಜಗಳಲ್ಲಿ ಒಂದು ವಿಷಕಾರಿ ವಸ್ತು ಕಂಡು ಬರ್ತದೆ, ಕೆಮಿಕಲ್ ಯಾವುದು? ಸೈನೈಡ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಸೈನೈಡ್ ವಿಷಕಾರಿಯಾಗಿರುವುದರಿಂದ ಇದನ್ನ ಏನ್ ಮಾಡಬಾರದು? ಸೇವನೆ ಮಾಡಬಾರದು ಅಂತ ಹೇಳ್ತಾ ಇದೀವಿ. ಕೆಲವೊಮ್ಮೆ ಈಗ ಏನ್ ಮಾಡ್ತಿರ್ತಾರೆ, ಫ್ರೂಟ್ ಜ್ಯೂಸ್ ಮಾಡ್ಬೇಕಾದ್ರೆ ಆಪಲ್ ಹಂಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿರ್ತಾರೆ, ಕಟ್ ಮಾಡ್ತಿರ್ತಾರೆ, ಬೀಜ ಅದರೊಳಗಡೆ ಇರ್ತಾವ, ಹಂಗೆ ತಿಂದಿರ್ತಾವ. ಕೆಲವೊಮ್ಮೆ ಸಿಕ್ಕತ್ತೋ ಸಿಗಾಕಿಲ್ಲೋ ಅಂತ ಹಂಗೆ ತಿಂದಿರ್ತಾವ, ಒಂದೊಂದು ನೋಡಿರ್ಬೇಕು ನೀವು, ಬೀಜನ ತಿಂದಿರ್ತಾರ. ಅದಕ್ಕಾಗಿ ಗೊತ್ತಿರಲಿ, ಈ ಒಂದು ಆಪಲ್ ನ ಬೀಜಗಳನ್ನ ಏನ್ ಮಾಡಬಾರದು? ಸೇವನೆ ಮಾಡಬಾರದು ಅಂತಕ್ಕಂತ ಒಂದು ಐಡಿಯಾ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಈ ರೀತಿ ಆಪಲ್ ಆಯ್ತು. ನಂಬರ್ 3 ಸ್ಟ್ರಾಬೆರಿ ಅಂತ ಹೇಳಿ ನೋಡಿದಾಗ ಕಂಪ್ಲೀಟ್ ಆಗಿ ತಿಂತೀವಲ್ಲ, ಸ್ಟ್ರಾಬೆರಿ ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ತಿಂತೀವಿ. ಅದಕ್ಕಾಗಿ ಯಾವ ಕಾರ್ಪ್ ಅಂತ ಹೇಳಿ ಕೊಡ್ತೀವಿ? ಫೆರಿ ಕಾರ್ಪ್ ಅದೇ ರೀತಿ ನಂಬರ್ 4 ದ್ರಾಕ್ಷಿ ಗ್ರೇಪ್ಸ್ ಇದು ಕೂಡ ಯಾವ ಕಾರ್ಪ್ ರೀ? ಫೆರಿ ಕಾರ್ಪ್ ಅಂತೇಳಿ ಕೊಡ್ತೀವಿ ನಾವು. ಫೆರಿ ಕಾರ್ಪ್ ದ್ರಾಕ್ಷಿ ಕೂಡ ಫೆರಿ ಕಾರ್ಪ್ ಕಂಪ್ಲೀಟ್ ಆಗಿ ತಿಂತಾ ಬರ್ತೀವಿ. ಗೊತ್ತಿರಲಿ, ಸಮ್ ಟೈಮ್ ಅದರಲ್ಲಿ ಬೀಜ ಇರ್ತಾವ, ಬೀಜ ಏನ್ ಮಾಡಬಹುದು? ತೆಗಿಬಹುದು ಅಂತ ಹೇಳಿ ಕೊಡ್ತಾ ಇದೀವಿ. ಬೀಜನ ತಿನ್ಬಹುದು, ಏನಾಗಲ್ಲ, ದ್ರಾಕ್ಷಿಯಲ್ಲಿ ಇರ್ತಕ್ಕಂಥ ಬೀಜಗಳನ್ನ ತಿನ್ಬಹುದು, ನಡೀತದ. ಈ ರೀತಿ ಗ್ರೇಪ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ, ಯಾವ ಕಾರ್ಪ್ ತಿನ್ನುವ ಭಾಗ ಫೆರಿ ಕಾರ್ಪ್ ಅಂತ ಹೇಳಿ ಕೊಡ್ತೀವಿ. ದೆನ್ ನೆಕ್ಸ್ಟ್ ಒನ್, ಈ ಒಂದು ತೆಂಗು ಅಂತ ಹೇಳಿ ನೋಡಿದಾಗ ತಿನ್ನುವ ಭಾಗ ಯಾವ್ದಾಗಿರ್ಬೋದು? ಉದಾಹರಣೆಗೆ ಒಂದು ತೆಂಗಿನಕಾಯಿ ತಗೊಳ್ರಿ, ಮೇಲೆ ಒಂದು ಲೇಯರ್ ಕಂಡು ಬರ್ತದೆ, ಅದ್ರ ಕೆಳಗೆ ಪಟ್ಟಿ ಕಂಡು ಬರ್ತದೆ, ನಿಮ್ಗೆ ಗೊತ್ತಿರಬೇಕು. ಹೌದ್ರಿ, ಈ ರೀತಿ ಒಂದು ತೆಂಗು ಅಂತ ಹೇಳಿ ನೋಡ್ತಾ ಇದೀವಿ. ಎಸ್,
ಮೇಲ್ಭಾಗವನ್ನು ಏನ್ ಮಾಡ್ತಾರಪ್ಪ ಅಂತ ನೋಡಿದಾಗ ರಿಮೂವ್ ಮಾಡ್ತಾರ, ಮತ್ತೆ ಇಲ್ಲಿ ಕೆಳಭಾಗ ಕಂಡು ಬರ್ತದೆ, ಹಾಡಾಗಿರ್ತಕ್ಕಂತ ಒಂದು ಭಾಗ, ಇದನ್ನು ಕೂಡ ನಾವು ಏನ್ ಮಾಡಲ್ಲ, ತಿನ್ನುವುದಿಲ್ಲ. ಹಾಗಾದ್ರೆ ತಿನ್ನುವ ಭಾಗ ಯಾವ್ದಪ್ಪ ಅಂತ ನೋಡಿದಾಗ ಎಂಡೋಕಾರ್ಪ್ ಅಂತ ಹೇಳಿ ಕೊಡ್ತೀವಿ ನಾವು. ತಿನ್ನುವ ಭಾಗ ಏನ್ ಕೊಬ್ಬರಿ ತಿಂತೀವಲ್ಲ ಅದು ಯಾವ ಕಾರ್ಫ್ ರೇ, ಎಂಡೋಕಾರ್ಪ್ ಅಂತ ಹೇಳಿ ಕೊಡ್ತದೆ. ಎಂಡೋಕಾರ್ಪ್ ಸರಿಯಾಗಿ ನೆನ್ಪಿಟ್ಕೊರಿ. ಇದೊಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದ್ರೆ ಯಾವುದೇ ಪ್ರಶ್ನೆ ಕೇಳಿದ್ರು ಇದ್ರ ಮೇಲೆ ನಾವು ಏನ್ ಮಾಡಬಹುದು, ಆನ್ಸರ್ ಮಾಡಬಹುದು. ಇಷ್ಟು ಒಂದು ಹಣ್ಣುಗಳಲ್ಲಿ ತಿನ್ನುವ ಭಾಗದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಸಸ್ಯಗಳಲ್ಲಿ ತಿನ್ನುವ ಭಾಗ. ಸಸ್ಯಗಳಲ್ಲಿ ತಿನ್ನುವ ಭಾಗ ಸಸ್ಯಗಳಲ್ಲಿ ತಿನ್ನುವ ಭಾಗ ಮೊದಲನೇದಾಗಿ ಎಲೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಎಲ್ಲಾ ರೀತಿಯ ಸೊಪ್ಪುಗಳು, ಎಲ್ಲಾ ರೀತಿಯ ಸೊಪ್ಪುಗಳು. ಅದೇ ರೀತಿ ನಿಮ್ಗೆ ಗೊತ್ತಿರಬೇಕು, ಚಹಾ ಅಂತ ಹೇಳಿ ನೋಡಿದಾಗ ನಾವು ಚಹಾ ಪುಡಿ ಯಾವ್ದರಿಂದ ತಯಾರ ಮಾಡ್ತೀವಿ, ಸಸ್ಯದ ಯಾವ ಭಾಗ ಅಂತ ಹೇಳಿ ನೋಡಿದಾಗ ಎಲೆಯ ಭಾಗ ಅಂತ ಹೇಳಿ ನೋಡ್ತಾ ಇದೀವಿ. ಈ ರೀತಿ ಎಲೆ ಅಂತ ಹೇಳಿ ಬಂದಾಗ ಎಲ್ಲಾ ರೀತಿಯ ಸೊಪ್ಪುಗಳು ಮತ್ತು ಚಹಾದ ಎಲೆ ಅಂತ ಹೇಳಿ ಕೊಡ್ತಾ ಇದೀವಿ. ಸಸ್ಯಗಳಲ್ಲಿ ತಿನ್ನುವ ಭಾಗ ಎಲೆ ಆಯ್ತು. ನಂಬರ್ ಸೆಕೆಂಡ್ ಅಂತ ಹೇಳಿ ನೋಡಿದಾಗ ಈ ಒಂದು ಮೊಗ್ಗು, ಮೊಗ್ಗು ಅಂತ ಹೇಳಿ ನೋಡಿದಾಗ ನಾವು ಲವಂಗ ಅಂತ ಹೇಳಿ ಕೊಡ್ತೀವಿ. ಮೊಗ್ಗು ಅಥವಾ ಮರಾಠಿ ಮೊಗ್ಗು ಅಂತೇಳಿ ಬರ್ತದ, ಮರಾಠಿ ಮೊಗ್ಗು. ಈ ರೀತಿ ಲವಂಗ, ಮರಾಠಿ ಮೊಗ್ಗು ತಿನ್ನುವ ಭಾಗ ಯಾವುದು, ಮೊಗ್ಗು ಅಂತೇಳಿ ಕೊಡ್ತಾ ಇದೀವಿ. ಹೂವು ಅಂತೇಳಿ ಬಂದಾಗ ಹೂಕೋಸು, ಹೂಕೋಸು ಮತ್ತು ಕೇಸರಿ. ಗೊತ್ತಿರಬೇಕು ಬಾಯಲ್ಲಿ ಹೇಳಿ ಕೇಸರಿ ಅಂತೇಳಿ ಏನಿರ್ತದಲ್ಲ, ಕೇಸರಿ ನೀವು ನೋಡಿರ್ಬೋದು. ಈ ರೀತಿ ಹೂವಿನ ಭಾಗ ಅಂತೇಳಿ ಕೊಡ್ತಾ ಇದೀವಿ ಕೇಸರಿ. ನೆಕ್ಸ್ಟ್ ನೋಡ್ರಿ, ಎಲೆ, ಮೊಗ್ಗು, ಹೂವು. ಅದೇ ರೀತಿ ಕಾಂಡ, ಕಾಂಡ ಇದು ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ ಪ್ರಶ್ನೆ ಬರುವ ಒಂದು ಪಾಠ ಅಂತ ಹೇಳಿ ಕೊಡ್ತಾ ಇದೀವಿ. ಕಾಂಡ ಅಂತ ಹೇಳಿ ನೋಡಿದಾಗ ಈರುಳ್ಳಿ, ಈರುಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ, ಬೆಳ್ಳುಳ್ಳಿ, ಪೈನಾಪಲ್, ಪೈನಾಪಲ್, ಕಬ್ಬು. ನೋಡ್ರಿ, ಕಬ್ಬು ತಿನ್ನುವ ಭಾಗ ಅಂತ ಹೇಳಿ ನೋಡಿದಾಗ ಕಾಂಡ ಅಂತ ಹೇಳಿ ಕೊಡ್ತಾ ಇದೀವಿ. ಮೇಲ್ಗಡೆ ಎಲೆ ಇರ್ತದ, ಮಧ್ಯಭಾಗದಲ್ಲಿ ಕಾಂಡ ಅಂತ ಹೇಳಿ ಕೊಡ್ತದೆ, ಕೆಳಭಾಗದಲ್ಲಿ ಬೇರು ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ಕಬ್ಬು ತಿನ್ನುವ ಭಾಗ ಯಾವುದು, ಕಾಂಡ ಅಂತ ಹೇಳಿ ಕೊಡ್ತಾ ಇದೀವಿ. ಕಬ್ಬು, ಪೈನಾಪಲ್ ಅದೇ ರೀತಿ ಇರ್ತದ, ಗೊತ್ತಿರಬೇಕು. ಮೇಲ್ಗಡೆ ರೂಟ್ಸ್ ಇರ್ತಾವ, ರೂಟ್ಸ್ ಬಿಟ್ಟು ನಾವು ತಿನ್ನುವ ಭಾಗ ಯಾವುದು, ಆ ಒಂದು ಕಾಂಡ ಅಂತ ಹೇಳಿ ಕೊಡ್ತಾ ಇದೀವಿ. ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು. ನೆಕ್ಸ್ಟ್ ಉದಾಹರಣೆ ಏನ್ ಕೊಡ್ಬೋದು, ಶುಂಠಿ, ಶುಂಠಿ, ಅರಿಶಿನ, ಶುಂಠಿ, ಅರಿಶಿನ, ಇವೆಲ್ಲ ಏನಾಗಿವೆ ಅಂತ ಹೇಳಿ ನೋಡಿದಾಗ ತಿನ್ನುವ ಭಾಗ ಕಾಂಡಕ್ಕೆ ಉದಾಹರಣೆ ಅಂತ ಹೇಳಿ ಕೊಡ್ತಾ ಇದೀವಿ. ಶುಂಠಿ, ಅರಿಶಿನ ನೆನ್ಪಿಟ್ಕೊರಿ, ಇವೆಲ್ಲ ರೂಟ್ಸ್ ರೀ, ಸಾರಿ ಸ್ಟೆಮ್ ಅಂತ ಹೇಳಿ ಕೊಡ್ತಾ ಇದೀವಿ. ಸ್ಟೆಮ್ ಗೊತ್ತಿರಬೇಕು, ಈ ಒಂದು ಟ್ಯೂಬ್ರಸ್ ಸ್ಟೆಮ್ ಅಂತ ಹೇಳಿ ಕೊಡ್ತೀವಿ ನಾವು, ಟ್ಯೂಬ್ರಸ್ ಸ್ಟೆಮ್ ಆಗಿರ್ತದ, ಗೊತ್ತಿರಲಿ. ಈ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಪೈನಾಪಲ್, ಕಬ್ಬು, ಶುಂಠಿ, ಅರಿಶಿನ ಅಂತ ಹೇಳಿ ನೋಡಿದೀವಿ. ನೆಕ್ಸ್ಟ್ ಒನ್, ಬೇರು, ಬೇರು, ಬೇರು ಅಂತ ಹೇಳಿ ನೋಡಿದಾಗ ಗಜ್ಜರಿ, ಗಜ್ಜರಿ, ಗಜ್ಜರಿ. ಅದೇ ರೀತಿ ಈ ಒಂದು ಬಿಟ್ರೂಟ್, ಬಿಟ್ರೂಟ್, ಮೂಲಂಗಿ, ಮೂಲಂಗಿ, ಪೊಟ್ಯಾಟೋ. ಈ ರೀತಿ ಸಸ್ಯಗಳಲ್ಲಿ ತಿನ್ನುವ ಭಾಗ ನೋಡ್ರಿ, ಕಾಂಡ ಮತ್ತು ಬೇರು ಬಹಳ ಇಂಪಾರ್ಟೆಂಟ್ ಆಗ್ತದ ಎಕ್ಸಾಮ್ ದೃಷ್ಟಿಯಿಂದ. ಕಾಂಡ ಮತ್ತು ಬೇರುಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ನೋಡ್ರಿ. ನಾನು ಎಕ್ಸಾಂಪಲ್ಸ್ ಕೊಟ್ಟಿನಿ, ಎಷ್ಟೇ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿನಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರು ನಿಮಗೆ. ಮತ್ತೆ ಈ ಒಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ, ಮತ್ತೆ ಎಲ್ಲೆಲ್ಲಿ ಯಾವ ಸಸ್ಯಗಳಲ್ಲಿ ಯಾವ್ಯಾವ ಭಾಗವನ್ನು ನಾವು ತಿಂತೀವಿ ಅದನ್ನ ನೀವೇನ್ ಮಾಡ್ತಾ ಬರಬೇಕು, ನೋಟ್ ಡೌನ್ ಮಾಡ್ಕೊಳ್ತಾ ಬರಬೇಕು, ಗೊತ್ತಿರಲಿ. ಈ ರೀತಿ ಒಂದು ಕಾನ್ಸೆಪ್ಟ್ ಅದ, ಪ್ರಶ್ನೆ ಬರ್ತದ. ಇಲ್ಲಿ ಇನ್ನೊಂದು ಏನ್ ಕೊಡ್ಬೋದಪ್ಪ ಅಂತ ಹೇಳಿ ನೋಡಿದಾಗ ನಾವು ಎಲೆ ಅಂತ ಹೇಳಿ ನೋಡಿದೀವಿ, ಅದೇ ರೀತಿ ಹಣ್ಣು ಅಂತ ಹೇಳಿ ಕೊಡ್ಬೋದು. ಹಣ್ಣು ಅಂತ ಹೇಳಿ ಬಂದಾಗ ಎಲ್ಲಾ ರೀತಿಯ ಹಣ್ಣುಗಳು ಅಂತ ಹೇಳಿ ಕೊಡ್ತೀವಿ, ಎಲ್ಲಾ ರೀತಿಯ ಹಣ್ಣುಗಳು, ಎಲ್ಲಾ ರೀತಿಯ ಹಣ್ಣುಗಳು. ಬೀಜ ಅಂತ ಹೇಳಿ ಬಂದಾಗ ಎಲ್ಲಾ ರೀತಿಯ ಧಾನ್ಯಗಳು ಅಂತ ಹೇಳಿ ಕೊಡ್ಬೋದು, ಎಲ್ಲಾ ರೀತಿಯ ಬೀಜಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಹಣ್ಣು, ಎಲ್ಲಾ ರೀತಿಯ ಹಣ್ಣುಗಳು. ಬೀಜ ಅಂತ ಹೇಳಿ ಬಂದಾಗ ಗೊತ್ತಿರಲಿ,
ಕಾಫಿ ಬೀಜ, ಚಹಾ ಎಲೆ, ಚಹಾ ಎಲೆ, ಕಾಫಿ ಏನಪ್ಪಾ ಅಂತ ಹೇಳಿ ನೋಡಿದಾಗ ಬೀಜ ಅಂತ ಹೇಳ್ಕೊಡ್ತಾ ಇದೀವಿ. ಇದ್ರ ಬಗ್ಗೆ ಐಡಿಯಾ ಇರಬೇಕು ನೋಡಿ. ಇಲ್ಲಿ ಪಿಕ್ಸ್ ಒಂದು ಪ್ರಶ್ನೆ ಬಂದೇ ಬರ್ತದ, ಏನಾದ್ರೂ ಈ ಒಂದು ಸಸ್ಯಗಳಲ್ಲಿ ತಿನ್ನುವ ಭಾಗದ ಮೇಲೆ ಪ್ರಶ್ನೆ ಬಂದ್ರ ಈ ಒಂದು ಏನ್ ಎಲೆ, ಮೊಗ್ಗು, ಹೂವು, ಕಾಂಡ, ಬೇರು, ಹಣ್ಣು, ಬೀಜ ಅಂತ ಏನ್ ಕೊಡ್ತಾ ಇದಲ್ಲ ಇದ್ರ ಮೇಲೆ ಪ್ರಶ್ನೆ ಬರ್ತದ, ಸರಿಯಾಗಿ ನೆನ್ಪಿಟ್ಕೊಂಡೆ. ನೆಕ್ಸ್ಟ್ ನೋಡಿ, ಸಸ್ಯಗಳಿಗೆ ಸಂಬಂಧಪಟ್ಟ ಹಾರ್ಮೋನ್ಗಳು, ಹಾರ್ಮೋನ್ಸ್ ರಿಲೇಟೆಡ್ ಟು ಪ್ಲಾಂಟ್ಸ್ ಅಂತ ಹೇಳಿ ಕೊಡ್ತಾ ಇದ್ದೇವೆ. ಸಸ್ಯಗಳಿಗೆ ಸಂಬಂಧಪಟ್ಟ ಹಾರ್ಮೋನ್ಸ್, ಸಸ್ಯಗಳಿಗೆ ಸಂಬಂಧಪಟ್ಟ ಹಾರ್ಮೋನ್ಗಳು. ಸಸ್ಯಗಳಿಗೆ ಸಂಬಂಧಪಟ್ಟ ಹಾರ್ಮೋನ್ಗಳು ಅಂತ ಹೇಳಿದಾಗ ಮೊದಲನೇದಾಗಿ ಆಕ್ಸಿನ್ಸ್, ಆಕ್ಸಿನ್ಸ್. ಸೆಕೆಂಡ್ ಒನ್ ಜಿಬರ್ಲಿನ್ಸ್, ಜಿಬರ್ಲಿನ್ಸ್. ನಂಬರ್ ತ್ರೀ ಸೈಟೋಕೈನಿನ್, ಸೈಟೋಕೈನಿನ್, ಸೈಟೋಕೈನಿನ್ಸ್. ಅದೇ ರೀತಿ ಇಥೈಲಿನ್, ಇಥೈಲಿನ್. ನಂಬರ್ ಫೈವ್ ಆಬ್ಸೆಸಿಕ್ ಅಸಿಡ್, ಆಬ್ಸೆಸಿಕ್ ಅಸಿಡ್. ಈ ರೀತಿ ಸಸ್ಯಗಳಿಗೆ ಸಂಬಂಧಪಟ್ಟ ಹಾರ್ಮೋನ್ಗಳ ಬಗ್ಗೆ ಮಾಹಿತಿ ನೋಡ್ತಾ ಇದೀವಿ. ಇಲ್ಲಿ ಆಕ್ಸಿನ್ಸ್ ಅಂತ ಹೇಳಿ ನೋಡಿದಾಗ, ಈ ಆಕ್ಸಿನ್ಸು, ಜಿಬರ್ಲಿನ್ಸು, ಸೈಟೋಕೈನಿನ್ಸು ಅಂತ ಹೇಳಿದಾಗ ಸಾಮಾನ್ಯವಾಗಿ ಇವು ಬೆಳವಣಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಾರ್ಮೋನ್ಗಳು ಅಂತ ಹೇಳಿಕೊಡ್ತಾ ಇದೀವಿ. ಇಲ್ಲಿ ಮೊದಲನೇದಾಗಿ ಆಕ್ಸಿನ್ಸ್ ಅಂತ ಹೇಳಿ ನೋಡಿದಾಗ ಸಸ್ಯದ ಬೇರುಗಳು, ಸಸ್ಯದ ಬೇರುಗಳು ಮತ್ತು ಕಾಂಡ ಎತ್ತರವಾಗಿ ಬೆಳೆಯಲು, ಕಾಂಡ ಎತ್ತರವಾಗಿ ಬೆಳೆಯಲು ಮತ್ತು ಬೇರುಗಳು ಉದ್ದವಾಗಿ ಬೆಳೆಯಲು ಸಹಾಯಕವಾಗಿರತಕ್ಕಂಥ ಒಂದು ಹಾರ್ಮೋನ್ ಯಾವುದು ಅಂತೇಳಿ ಕೇಳಿದ್ರೆ ಆಕ್ಸಿನ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಆಕ್ಸಿನ್ ಸಸ್ಯದ ಬೇರುಗಳು ಉದ್ದವಾಗಿ ಬೆಳೆಯಲು ಮತ್ತು ಕಾಂಡ ಎತ್ತರವಾಗಿ ಬೆಳೆಯಲು ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ಕೊಡ್ತಾ ಇದೀವಿ. ಯಾವ ಹಾರ್ಮೋನ್, ಆಕ್ಸಿನ್ಸ್ ಅಂತ ಹೇಳ್ಕೊಡ್ತೀವಿ. ಪ್ರಶ್ನೆ ಕೇಳ್ತಾನ, ಆಕ್ಸಿನ್ಸ್ ಅಂತಕ್ಕಂಥ ಒಂದು ಹಾರ್ಮೋನ್ ಎಲ್ಲಿ ಬಿಡುಗಡೆ ಆಗುತ್ತದೆ ಅಂತ ಹೇಳಿದಾಗ ಇದು ಸಸ್ಯಗಳಲ್ಲಿ ಬಿಡುಗಡೆ ಆಗ್ತದ. ಹಾಗಾದ್ರೆ ಏನ್ ಕೆಲಸ ಮಾಡ್ತದಪ್ಪ ಅಂತ ಹೇಳಿದಾಗ ಇದು ಬೇರುಗಳ ಉದ್ದ ಏನಾಗ್ಲಿಕ್ಕೆ, ಹೆಚ್ಚಾಗ್ಲಿಕ್ಕೆ ಸಹಾಯಕವಾಗಿದೆ. ಅದೇ ರೀತಿ ಈ ಒಂದು ಸಸ್ಯದ ಕಾಂಡಗಳು ಅಂತ ಹೇಳ್ಕೊಡ್ತಾ ಇದೀವಿ, ಕಾಂಡ ಎತ್ತರವಾಗಿ ಬೆಳೆಯಲು ಏನಾಗಿದೆ, ಸಹಾಯಕವಾಗಿದೆ, ಆಕ್ಸಿನ್ಸ್ ಅಂತ ಹೇಳ್ಕೊಡ್ತೀವಿ. ಇದಕ್ಕೆ ಈ ಒಂದು ಹಾರ್ಮೋನ್ಗಳು ಅತಿ ಹೆಚ್ಚು ರಿಲೀಸ್ ಆಗ್ಬೇಕಾದ್ರೆ ನಮ್ಗೆ ಏನ್ ಬೇಕು, ಒಂದು ಬಿಸಿಲು ಬೇಕು, ಟೆಂಪರೇಚರ್ ಇರಬೇಕು ಅಂತ ಹೇಳ್ಕೊಡ್ತಾ ಇದೀವಿ. ಉಷ್ಣತೆಯಲ್ಲಿ ಮಾತ್ರ ಈ ಒಂದು ಹಾರ್ಮೋನ್ಗಳು ಏನಾಗುತ್ತವೆ, ರಿಲೀಸ್ ಆಗುತ್ತವೆ. ನೋಡ್ರಿ, ಒಂದು ಸಸ್ಯವನ್ನ ನೆಟ್ ಬಿಟ್ಟು ಅದ್ರ ಮೇಲೆ ಒಂದು ಡಬ್ಬವನ್ನು ಬಿಚ್ಚಿಬಿಟ್ರೆ ಅದೇನಾಗಲ್ಲ, ಬೆಳೆಯುವುದಿಲ್ಲ ಅಂತ ಹೇಳ್ಕೊಡ್ತಾ ಇದೀವಿ. ಬೆಳೆಯುವುದಿಲ್ಲ, ಸ್ವಲ್ಪ ಹೋಲ್ ಮಾಡಿರಿ ಒಂದ್ ಸೈಡ್ ಡಬ್ಬ. ಒಂದು ಸಸ್ಯ ತೊಳ್ದಿರಿ, ಈ ರೀತಿ ಒಂದು ಸಸ್ಯವನ್ನು ತೆಗೆದುಕೊಂಡ್ರೆ ಹಚ್ಚಿರಿಲ್ಲ, ಒಂದು ಗಿಡ ಹಚ್ಚಿರಿ ಅಂತ ತಿಳ್ಕೊಳ್ಳಿ. ಈ ರೀತಿ ಅದ ಗಿಡ ಹಚ್ಚಿರಿ, ಇದ್ರ ಮೇಲೆ ಒಂದು ಡಬ್ಬಿ ಮುಚ್ಚಿರಿ ಅಂತ ತಿಳ್ಕೊಳ್ಳಿ. ನೀವು ಇಲ್ಲಿ ಏನ್ ಮಾಡ್ತೀರಿ, ಸ್ವಲ್ಪ ಹೋಲ್ ಮಾಡ್ತೀರಿ. ಇಲ್ಲಿ ಹೋಲ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಈ ಸಸ್ಯ ಹಿಂಗ್ ಬೆಳಕ್ ಸ್ಟಾರ್ಟ್ ಆಗ್ತದೆ ನೋಡಿ. ಪಾಯಿಂಟ್ ಗೊತ್ತಾಗ್ತದ್ರಿ? ಅಂದ್ರೆ ಅದಕ್ಕೆ ಒಟ್ಟು ಏನ್ ಬೇಕು ಅಂತ ಹೇಳಿದಾಗ ಟೆಂಪರೇಚರ್ ಇರಬೇಕು, ಬೆಳಕು ಇರಬೇಕು ಅಂತ ಹೇಳ್ಕೊಡ್ತಾ ಇದೀವಿ. ಈ ರೀತಿ ಆಕ್ಸಿನ್ ಸಸ್ಯದ ಬೇರುಗಳು ಉದ್ದವಾಗಿ ಬೆಳೆಯಲು ಮತ್ತು ಕಾಂಡ ಎತ್ತರವಾಗಿ ಬೆಳೆಯಲು ಸಹಾಯಕವಾಗಿದೆ. ಹಾಗಾದ್ರೆ ಎರಡನೇದಾಗಿ ಅಬ್ಸರ್ವ್ ಮಾಡಿ, ಜಿಬರ್ಲಿನ್ಸ್ ಅಂತ ಹೇಳ್ಕೊಡ್ತೀವಿ ನಾವು. ಎರಡನೇದಾಗಿ ಯಾವುದು, ಜಿಬರ್ಲಿನ್ಸ್. ಇದು ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ಕಾಂಡ ದಪ್ಪವಾಗಲು, ಕಾಂಡ ದಪ್ಪವಾಗಲು ಮತ್ತು ಕಾಂಡ ಎತ್ತರವಾಗಿ ಬೆಳೆಯಲು ಕೂಡ ಏನ್ ಮಾಡ್ತದ, ಸಹಾಯ ಮಾಡುತ್ತದೆ ಅಂತ ಹೇಳ್ತೀವಿ. ಕಾಂಡ ಎತ್ತರವಾಗಿ ಬೆಳೆಯಲು ಕೂಡ ಸಹಾಯಕವಾಗಿದೆ, ಎತ್ತರವಾಗಿ ಬೆಳೆಯಲು ಸಹಾಯಕವಾಗಿದೆ. ಅದೇ ರೀತಿ ಒಂದು ಸಸ್ಯದ ಕಾಂಡ ದಪ್ಪ ಆಗ್ಬೇಕಾದ್ರೆ ಅಲ್ಲಿ ಯಾವ ಹಾರ್ಮೋನ್ ಬಿಡುಗಡೆ ಆಗ್ಬೇಕು, ಜಿಬ್ಬರ್ಲಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಬಿಡುಗಡೆ ಆಗ್ಬೇಕು. ಇಲ್ಲಿ ನೋಡ್ರಿ, ವ್ಯಕ್ತಿಗಳು ಯಾವ ರೀತಿ ಈಗ ಬೆಳವಣಿಗೆ ಆಗ್ತಿರ್ತಾರೆ, ವ್ಯಕ್ತಿಗಳು ಬೆಳವಣಿಗೆ ಆಗ್ಬೇಕಾದ್ರೆ ಸಹಾಯಕವಾಗಿರ್ತಕ್ಕಂಥ ಹಾರ್ಮೋನ್ ಸೊಮ್ಯಾಟೋಟ್ರಾಫಿನ್ ಹಾರ್ಮೋನ್ ಅಂತ ಹೇಳಿ ಕೊಡ್ತೇವೆ ನಾವು. ಆದ್ರೆ ಸಸ್ಯಗಳು ಎತ್ತರವಾಗಿ ಬೆಳೀಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು, ಆಕ್ಸಿನ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಕಾಂಡ ದಪ್ಪವಾಗಲು ಮತ್ತು ಕಾಂಡ ಎತ್ತರವಾಗಿ ಬೆಳಿಬೇಕಾದ್ರೆ ಸಹಾಯಕವಾಗಿದೆ, ಜಿಬರ್ಲಿನ್ ಅಂತ ಹೇಳಿ ಕೊಡ್ತೀವಿ. ಸೈಟೋಕೈನಿನ್ ಅಂತ ಹೇಳಿ ನೋಡಿದಾಗ ಇದು ಕೋಶ ವಿಭಜನೆಗೆ ಏನಾಗಿದೆ, ಸಹಾಯಕವಾಗಿದೆ, ಕೋಶ ವಿಭಜನೆಗೆ ಸಹಾಯಕವಾಗಿದೆ, ಕೋಶ ವಿಭಜನೆಗೆ ಸಹಾಯಕವಾಗಿರತಕ್ಕಂಥ ಒಂದು ಹಾರ್ಮೋನ್ ಯಾವುದು, ಸೈಟೋಕೈನಿನ್ ಅಂತ ಹೇಳಿ ಕೊಡ್ತಾ ಇದೀವಿ. ಸೈಟೋ ಅಂತ ಹೇಳಿದಾಗ ಶೆಲ್ ಅಂತ ಹೇಳಿ ಗೊತ್ತಿರಬೇಕು. ಈ ರೀತಿ ಕೋಶ ವಿಭಜನೆಗೆ ಸಹಾಯಕವಾಗಿದೆ ಸೈಟೋಕೈನಿನ್ ಅಂತಕ್ಕಂಥ ಒಂದು ಹಾರ್ಮೋನ್. ಹಾಗಾದ್ರೆ ನಂಬರ್ ಫೋರ್ ಅಬ್ಸರ್ವ್ ಮಾಡ್ರಿ, ಅನೇಕ ಬಾರಿ ಎಕ್ಸಾಮ್ಗೆ ಬಂದಿರ್ತದ, ಇಂಪಾರ್ಟೆಂಟ್ ಆಗಿದೆ, ಇಥೈಲಿನ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದರೆ
ಕಾಯಿಗಳು ಹಣ್ಣಾಗಲು ಸಹಾಯಕವಾಗಿದೆ. ಕಾಯಿಗಳು ಹಣ್ಣಾಗಲು ಸಹಾಯಕವಾಗಿರತಕ್ಕಂತಹ ಹಾರ್ಮೋನ್ ಯಾವುದು? ಇಥೈಲಿನ್ ಅಂತ ಹೇಳ್ಕೊಡ್ತಾ ಇದೀವಿ. ಕಾಯಿಗಳು ಹಣ್ಣಾಗಲು ಏನಾಗಿದೆ? ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲೊಂದು ಪಾಯಿಂಟ್ ಗೊತ್ತಿರಬೇಕು, ಕೃತಕವಾಗಿ ಕಾಯಿಗಳನ್ನ ಹಣ್ಣು ಮಾಡಲು ಯಾವ ಹಾರ್ಮೋನ್ ಬಳಸುತ್ತಾರೆ ಅಂತೇಳಿ ಎಕ್ಸಾಮ್ ಅಲ್ಲಿ ಅನೇಕ ಬಾರಿ ಪ್ರಶ್ನೆ ಕೇಳೋಣ. ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದಾಗ ಇಥೈಲಿನ್ ಅಂತೇಳಿ ಕೊಡ್ತೀವಿ, ಅಥವಾ ಇಥಿಲಿನ್ ಅಂತೇಳಿ ಬರೆದಿರ್ತಾರೆ. ಆಕ್ಚುಲಿ ಅದು ಇಥೈಲಿನ್ ಅಂತೇಳಿ ಓದ್ಬೇಕು, ನೆನ್ಬಿಟ್ಕೊರಿ. ಈ ರೀತಿ ಕೃತಕವಾಗಿ ಕಾಯಿಗಳನ್ನ ಹಣ್ಣು ಮಾಡ್ಲಿಕ್ಕೆ ನಾವು ಕಾಯಿಗಳಿಗೆ ಏನ್ ಮಾಡ್ತೀವಪ್ಪ ಅಂತ ಹೇಳಿದಾಗ ಆ ಒಂದು ಇಥೈಲಿನ್ ಇಂಜೆಕ್ಟ್ ಮಾಡ್ತಾ ಬರ್ತೀವಿ. ಸಾಮಾನ್ಯವಾಗಿ ಮೊದಲೇ ಇರ್ತದ್ರದ್ದು, ಮೊದಲೇ ಇಥೈಲಿನ್ ಹಾರ್ಮೋನ್ ಬಿಡುಗಡೆಯಾಗಿ ಏನಾಗ್ತದ, ಕಾಯಿ ಇದ್ದುದು ಹಣ್ಣಾಗ್ತದೆ ಇದು ನ್ಯಾಚುರಲಿ. ಮತ್ತೆ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದಾಗ ಅದು ಬಿಡುಗಡೆ ಆಗೋದು ಲೇಟ್ ಆಗ್ತದೆ, ನಮ್ಮ ಮಂದಿಗೆ ಸಮಾಧಾನ ಅಂತೂ ಇಲ್ಲ, ಬೇಗನೆ ಹಣ್ಣು ಮಾಡಿಬಿಟ್ಟು ಬೇಗನೆ ಮಾಡ್ಬೇಕು, ಬೇಗನೆ ದುಡ್ಡು ಬರ್ಬೇಕಷ್ಟೇ. ಹೌದಾ, ಯಾವ ರೀತಿ ಇಲ್ಲಿ ಆರೋಗ್ಯಕ್ಕೆ ಎಫೆಕ್ಟ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗೊತ್ತಿರಲಿ. ಇಲ್ಲಿ ಬೇಗನೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಆ ಕಾಯಿಗಳಿಗೆ ಇಂಜೆಕ್ಟ್ ಮಾಡಿಬಿಟ್ಟು ಬೇಗನೆ ಏನ್ ಮಾಡ್ತಾರ, ಹಣ್ಣು ಮಾಡುತ್ತಾರೆ ಅಂತ ಹೇಳ್ಬಿಡ್ತಾ ಇದೀವಿ. ಒಂದು ಗೊತ್ತಿರಲಿ, ಭಾರತದಲ್ಲಿ ಈ ಒಂದು ಮ್ಯಾಂಗೋಗಳನ್ನ ಹಣ್ಣು ಮಾಡಬೇಕಾದ್ರೆ ಮ್ಯಾಂಗೋಗಳ ಈ ಒಂದು ಕೆಳಭಾಗದಲ್ಲಿ ಅಂತ ಹೇಳ್ಕೊಡ್ತಾ ಇದೀವಿ ಏನ್ ಹಚ್ಚಬೇಕು ಅಂತ ಹೇಳಿದಾಗ ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡಬೇಕು. ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ನೋಡಿರ್ತೀವಿ ವೈಟ್ ಕಲರ್ ಅಲ್ಲಿ ಕಂಡು ಬರ್ತದೆ, ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಹೇಳ್ತಿದೀವಿ. ಅಂದ್ರೆ ಒಂದು ಮ್ಯಾಂಗೋನ ತೆಗೆದುಕೊಂಡು ಅದ್ರ ಕೆಳಭಾಗದಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂತ ಹೇಳಿದಾಗ ಒಂದು ಸುಣ್ಣದ ರೀತಿಯಲ್ಲಿ ಇರ್ತಕ್ಕಂತ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಹಚ್ತಾ ಬರ್ತೀವಿ. ಅದನ್ನ ಹಚ್ಚುವುದರಿಂದ ಆ ಮ್ಯಾಂಗೋ ಬೇಗನೆ ಏನಾಗುತ್ತದೆ, ಹಣ್ಣಾಗುತ್ತದೆ ಅಂತ ಹೇಳ್ಕೊಡ್ತಾ ಕ್ಯಾಲ್ಸಿಯಂ ಕಾರ್ಬೈಡ್. ಪ್ರಶ್ನೆ ಎಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಎಕ್ಸಾಮಿನೇಷನ್ 2021. ಗೊತ್ತಿರಲಿ, ಭಾರತದಲ್ಲಿ ಮ್ಯಾಂಗೋಗಳನ್ನ ಹಣ್ಣು ಮಾಡ್ಲಿಕ್ಕೆ ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವನ್ನು ಬಳಸುತ್ತಾರೆ? ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಹೇಳ್ತೀವಿ ನಾವು, ಕ್ಯಾಲ್ಸಿಯಂ ಕಾರ್ಬೈಡ್. ಈ ರೀತಿ ಇಥೈಲಿನ್ ಬಗ್ಗೆ ಒಂದು ಮಾಹಿತಿ. ನೆಕ್ಸ್ಟ್ ನೋಡ್ರಿ, ಆಬ್ಸೆಸಿಕ್ ಅಸಿಡ್ ಅಂತ ಹೇಳಿ ನೋಡ್ತಾರೆ. ಆಬ್ಸೆಸಿಕ್ ಅಸಿಡ್ ಅಂತ ಹೇಳಿ ನೋಡಿದಾಗ ಅಕಾಲಿಕವಾಗಿ ಎಲೆಗಳು ಉದುರಲು ಏನಾಗಿದೆ, ಕಾರಣವಾಗಿದೆ. ಎಲೆಗಳು ಉದುರಲು ಕಾರಣವಾಗಿದೆ, ಅಕಾಲಿಕವಾಗಿ ಎಲೆಗಳು ಉದುರಲು ಕಾರಣವಾಗಿರತಕ್ಕಂತಹ ಹಾರ್ಮೋನ್ ಯಾವುದು? ಆಬ್ಸೆಸಿಕ್ ಅಸಿಡ್ ಅಂತ ಹೇಳಿ ಕೊಡ್ತಾ ಇದೀವಿ. ಇದು ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ ಅತಿ ಹೆಚ್ಚು ಬಿಡುಗಡೆ ಆಯ್ತು ತಿಳ್ಕೊರಿ, ಆ ಒಂದು ಸಸ್ಯದಲ್ಲಿ ಇರತಕ್ಕಂಥ ಎಲೆಗಳು ಎಲ್ಲ ಏನಾಗ್ಬಿಡ್ತಾವ, ಉದುರಿ ಹೋಗುತ್ತವೆ ಅಂತ ಹೇಳಿ ಕೊಡ್ತೀವಿ. ಎಲೆಗಳು ಉದುರುತ್ತವೆ, ಈ ರೀತಿ ಒಂದು ಮಾಹಿತಿ ಇದೆ, ಸರಿಯಾಗಿ ನೆನ್ಪಿಟ್ಕೊರಿ. ಆಬ್ಸೆಸಿಕ್ ಅಸಿಡ್ ಎಲೆಗಳು ಉದುರಲು ಏನಾಗಿದೆ, ಕಾರಣವಾಗಿದೆ. ಈ ಒಂದು ಹಾರ್ಮೋನ್ಗಳು ಸಸ್ಯಗಳಿಗೆ ಸಂಬಂಧಪಟ್ಟ ಹಾರ್ಮೋನ್ಗಳಾಗಿವೆ, ಆಕ್ಸಿನ್ಸ್, ಜಿಬಲಿನ್, ಸೈಟೋಕೈನಿನ್, ಇಥೈಲಿನ್, ಆಬ್ಸೆಸಿಕ್ ಅಸಿಡ್ ಅಂತ ಹೇಳಿ ನೋಡಿದ್ವಿ ನಾವು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕಾನ್ಸೆಪ್ಟ್, ಸಸ್ಯಗಳು ಬೆಳೆಯುವ ವಿಶೇಷತೆ ಅಂತ ಹೇಳಿ ಕೊಡ್ತೀವಿ ನಾವು. ಸಸ್ಯಗಳು ಬೆಳೆಯುವ ವಿಶೇಷತೆ, ಸಸ್ಯಗಳು ಬೆಳೆಯುವ ವಿಶೇಷತೆ. ಇಲ್ಲಿ ಸಸ್ಯಗಳು ಬೆಳೆಯುವ ವಿಶೇಷತೆ ಅಂತ ಹೇಳಿ ನೋಡಿದಾಗ, ಸಸ್ಯಗಳು ಬೆಳೆಯುವ ವಿಶೇಷತೆಯಲ್ಲಿ ನಮಗೊಂದು ಪಾಯಿಂಟ್ ಗೊತ್ತಿರಬೇಕು. ಫೈಟ್ ಅಂದ್ರೆ ಏನು? ಫೈಟ್ಸ್ ಸಸ್ಯಗಳು ಅಂತೇಳಿ ಗೊತ್ತಿರಬೇಕು. ಸಸ್ಯಗಳು ಫೈಟ್ಸ್ ಅಂದ್ರೆ ಏನು? ಸಸ್ಯಗಳು, ಸಸ್ಯಗಳು ಬೆಳೆಯುವ ವಿಶೇಷತೆ ಅಂತ ಹೇಳಿ ನೋಡಿದಾಗ, ಸಸ್ಯಗಳು ಬೆಳೆಯುವ ವಿಶೇಷತೆ ನಂಬರ್ ಒನ್, ಸಸ್ಯಗಳು ಇಲ್ಲಿ ನೋಡ್ರಿ ಮೊದಲನೇದಾಗಿ ಕೊಡ್ತಾ ಇದ್ದೀನಿ, ಜಿಯೋಫೈಟ್ಸ್. ಜಿಯೋಫೈಟ್ಸ್ ಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು, ಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು, ಭೂಮಿಯಲ್ಲಿ ಬೆಳೆಯುವ ಸಸ್ಯಗಳನ್ನ ನಾವು ಜಿಯೋಫೈಟ್ಸ್ಗೆ ಉದಾಹರಣೆ ಅಂತ ಹೇಳ್ಕೊಡ್ತೀವಿ. ಜಿಯೋಫೈಟ್ಸ್, ಹಾಗಾದ್ರೆ ಹೈಡ್ರೋಫೈಟ್ಸ್, ಹೈಡ್ರೋಫೈಟ್ಸ್, ಹೈಡ್ರೋ ಅಂದ್ರೆ ಗೊತ್ತಿರಬೇಕು ನಿಮಗೆ, ನೀರು ಅಂತ ಹೇಳ್ಕೊಡ್ತಾ ಇದೀವಿ. ನೀರಿನಲ್ಲಿ ಬೆಳೆಯುವ ಸಸ್ಯಗಳು ಹೈಡ್ರೋಫೈಟ್ಸ್, ಹೈಗ್ರೋಫೈಟ್ಸ್. ಹೈಗ್ರೋ ಅಂದ್ರೆ ಗೊತ್ತಿದೆ ನಿಮಗೆ, ತೇವಾಂಶ ಅಂತ ಹೇಳ್ತೀವಿ. ಹೈಗ್ರೋಫೈಟ್ಸ್ ತೇವಾಂಶದಲ್ಲಿ ಬೆಳೆಯುವ ಸಸ್ಯಗಳು, ತೇವಾಂಶದಲ್ಲಿ ಬೆಳೆಯುವ ಸಸ್ಯಗಳು. ನಂಬರ್ ಫೋರ್, ಹೆಲೋಫೈಟ್ಸ್, ಹೆಲೋಫೈಟ್ಸ್ ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳು, ಜೌಗು ಅಥವಾ ರೊಜ್ಜು ಅಂತೇಳಿ ಕರಿತೀವಿ.
ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳನ್ನು ನಾವು ಹೆಲೋಪೈಟ್ಸ್ ಅಂತೇಳಿ ಕರಿತೀವಿ. ನೋಡಿ, ಜಿಯೋಪೈಟ್ಸ್ ಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು, ಹೈಡ್ರೋಪೈಟ್ಸ್ ನೀರಿನಲ್ಲಿ ಬೆಳೆಯುವ ಸಸ್ಯಗಳು, ಹೈಗ್ರೋಪೈಟ್ಸ್ ತೇವಾಂಶದಲ್ಲಿ ಬೆಳೆಯುವ ಸಸ್ಯಗಳು, ಹೆಲೋಪೈಟ್ಸ್ ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳು. ನಂಬರ್ ಫೈವ್, ಹ್ಯಾಲೋಪೈಟ್ಸ್ ಅಂತೇಳಿ ನೋಡಿದಾಗ ಲವಣಾಂಶದಲ್ಲಿ ಬೆಳೆಯುವ ಸಸ್ಯಗಳನ್ನ ಹ್ಯಾಲೋಪೈಟ್ಸ್ ಅಂತೇಳಿ ಕರಿತೀವಿ. ಗೊತ್ತಿರಲಿ, ಇದು ಪ್ರಶ್ನೆ ಬಂದಿತ್ತು ಎಲ್ಲಿ ಅಂತೇಳಿ ನೋಡಿದಾಗ PSI 2021 ಪ್ರಶ್ನೆ ಇದು. PSI 2021 ಎಕ್ಸಾಮ್ ನಡೆದಿದ್ದು October 3 ಏನು PSI ಎಕ್ಸಾಮ್ ನಡೆದಿದ್ರ 5:45 ಪೋಸ್ಟ್, ಆ ಒಂದು ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿತ್ತು, ಲವಣಾಂಶ ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನ ಏನೆಂದು ಕರೆಯುತ್ತೇವೆ ಅಂತ ನೋಡಿದಾಗ ಹ್ಯಾಲೋಪೈಟ್ಸ್ ಅಂತೇಳಿ ಕರಿತೀವಿ. ಹ್ಯಾಲೋಪೈಟ್ಸ್ ಗೊತ್ತಿರಲಿ. ನಂಬರ್ ಸಿಕ್ಸ್ ಹೀಲಿಯೋಪೈಟ್ಸ್ಗಳಿಗೆ ಉದಾಹರಣೆ ಏನಪ್ಪಾ ಅಂತೇಳಿ ನೋಡಿದಾಗ ಇಲ್ಲಿ ಹೀಲಿಯೋಪೈಟ್ಸ್ ಅಂತ ನೋಡಿದ್ರೆ ಸೂರ್ಯನ ದಿಕ್ಕಿಗೆ ಮುಖ ಮಾಡಿ ಬೆಳೆಯುವ ಸಸ್ಯಗಳು ಅಂತ ಹೇಳ್ಕೊಡ್ತಾಯಿದ್ದೀವಿ. ಉದಾಹರಣೆಗೆ ಸನ್ಫ್ಲವರ್ ಅಬ್ಸರ್ವ್ ಮಾಡಿರ್ತೀವಿ ನೀವು, ಸೂರ್ಯನ ದಿಕ್ಕಿಗೆ ಮುಖ ಮಾಡಿ ಏನಾಗ್ತಾ ಬರ್ತದೆ, ಅದು ಬೆಳವಣಿಗೆ ಆಗ್ತಾ ಬರ್ತದೆ ಅಂತ ನೋಡ್ತೀವಿ. ಸೂರ್ಯನ ದಿಕ್ಕಿಗೆ ಮುಖ ಮಾಡಿ ಬೆಳೆಯುವ ಸಸ್ಯಗಳು ಹೀಲಿಯೋಪೈಟ್ಸ್. ನಂಬರ್ 7 ಲಿಥೋಪೈಟ್ಸ್. ಲಿಥೋ ಅಂದ್ರೆ ಗೊತ್ತು ನಿಮಗೆ, ಲಿಥೋಪೈಟ್ಸ್ ಅಂತೇಳಿ ನೋಡಿದಾಗ ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳು ಲಿಥೋಪೈಟ್ಸ್. ಉದಾಹರಣೆ ಲೈಕಿನ್ಸ್ ಅಂತೇಳಿ ಕೊಡ್ತೀವಿ. ಲಿಥೋಪೈಟ್ಸ್ ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳು. ಎಫಿ ಅಂದ್ರೆ ಮೇಲ್ಭಾಗ, ಪೈಟ್ಸ್ ಅಂದ್ರೆ ಸಸ್ಯಗಳು. ಸಸ್ಯಗಳ ಮೇಲೆ ಬೆಳೆಯುವ ಸಸ್ಯಗಳು ಎಫಿಪೈಟ್ಸ್ ಅಂತ ಹೇಳ್ತೀವಿ. ಲಿಥೋಪೈಟ್ಸ್ ಅಂತೇಳಿ ಗೊತ್ತಾಯ್ತು, ಎಫಿಪೈಟ್ಸ್ ಅಂತ ನೋಡಿದೀವಿ, ಹಿಲಿಯೋಫೈಟ್ಸ್ ಅಂತ ನೋಡಿದೀವಿ. ಅದೇ ರೀತಿ ಜೀರೋಫೈಟ್ಸ್ ಅಂತ ನೋಡಿದಾಗ ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ಜೀರೋಪೈಟ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಸ್ಯಾಪ್ರೋಪೈಟ್ಸ್ ಕೊಳೆತಿನಿಗಳು ಅಂತ ಹೇಳ್ತೀವಿ. ಸ್ಯಾಪ್ರೋಪೈಟ್ಸ್ ಕೊಳೆತ ಜಾಗದಲ್ಲಿ ಬೆಳೆಯುವಂತಹ ಒಂದು ಸಸ್ಯಗಳು ಸ್ಯಾಪ್ರೋಪೈಟ್ಸ್ ಅಂತ ಹೇಳ್ಕೊಡ್ತದೆ. ಈ ರೀತಿ ಸಸ್ಯಗಳು ಬೆಳೆಯುವ ವಿಶೇಷತೆ ಅಂತ ಹೇಳ್ಕೊಡ್ತೀವಿ. ಲಿಥೋಪೈಟ್ಸ್, ಎಪಿಪೈಟ್ಸ್, ಹೈಡ್ರೋಪೈಟ್ಸ್, ಹೈಗ್ರೋಪೈಟ್ಸ್, ಜಿಯೋಪೈಟ್ಸ್, ಲಿಥೋ ಅಂತ ಹೇಳ್ಕೊಡ್ತಾ ಇದೀವಿ. ಅದೇ ರೀತಿ ಹಿಲಿಯೋಪೈಟ್ಸ್, ಹ್ಯಾಲೋಪೈಟ್ಸ್, ಆಮೇಲೆ ಹೆಲೋಪೈಟ್ಸ್ ಅಂತ ನೋಡಿದ್ವಿ. ಇಷ್ಟು ಈ ರೀತಿ ಸಸ್ಯಗಳು ಬೆಳೆಯುವ ವಿಶೇಷತೆಗಳ ಬಗ್ಗೆ ಒಂದು ಮಾಹಿತಿ ಅಂತ ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಇನ್ನೊಂದು ಪಾಠ ಏನು ಕಂಡು ಬರ್ತದೆ ಅಂತ ನೋಡಿದಾಗ, ನೋಡ್ರಿ ನಾನು ನಿಮ್ಗೆ ಒಂದು ಕೀ ಪಾಯಿಂಟ್ಸ್ ಅನ್ನ ಕೊಡ್ತಾ ಇದ್ದೀನಿ ಬಯಾಲಜಿಯಲ್ಲಿ. ಇವತ್ತು ಲಾಸ್ಟ್ ಕ್ಲಾಸ್ ಇರ್ತದ ಬಯಾಲಜಿ, ನಿಮಗೆ ಒಂದು ಪಾಯಿಂಟ್ಸ್ ಅನ್ನ ಕೊಡ್ತಾ ಬರ್ತೀನಿ. ಮತ್ತೆ ನೀವು ಇನ್ನು ಕೂಡ ಏನ್ ಸ್ಟಡಿ ಮಾಡ್ತಾ ಬರ್ಬೇಕು, ಇದೇ ಪಾಯಿಂಟ್ಸ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ನೀವು ಮತ್ತೆ ಏನ್ ಸ್ಟಡಿ ಮಾಡ್ತಾ ಬರ್ರಿ ಅಂತ ನೋಡಿದಾಗ, ಇಲ್ಲಿ ನೋಡ್ರಿ ಈ ಒಂದು ಸಸ್ಯಗಳಲ್ಲಿ ಚಲನೆ ಅಂತ ಹೇಳಿ ನೋಡ್ತೀವಿ ನಾವು. ಸಸ್ಯಗಳಲ್ಲಿ ಚಲನೆ ಅಥವಾ ಅನುವರ್ತನೆ, ಮೂಮೆಂಟ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಮೂಮೆಂಟ್ಸ್ ಇಲ್ಲಿ ಏನಪ್ಪಾ ಅಂತ ಹೇಳಿ ನೋಡಿದಾಗ ಗ್ರಾವಿಟೋಟ್ರಾಫಿಸಮ್ ಅಂತ ಹೇಳಿ ಬರ್ತದ. ಟ್ರಾಪಿಸಮ್ ಅಂದ್ರೆ ಚಲನೆ ಅಂತ ಕೊಡ್ತೀವಿ ನಾವು. ಟ್ರಾಪಿಸಮ್ ಅಂದ್ರೆ ಏನು? ಚಲನೆ. ಗ್ರಾವಿಟೋ ಅಂತ ಹೇಳಿ ನೋಡಿದಾಗ ಗುರುತ್ವಾಕರ್ಷಣೆ ಕಡೆಗೆ ಚಲಿಸುವಂತಹ ಒಂದು ಸಸ್ಯಗಳು ಅಂತ ಹೇಳಿಕೊಡ್ತದೆ. ಅಂದ್ರೆ ಸಸ್ಯ ಚಲಿಸಲ್ರಿ, ಆ ಸಸ್ಯದಲ್ಲಿರ್ತಕ್ಕಂಥ ಒಂದು ಭಾಗ ಏನಾಗ್ತದ, ಚಲಿಸ್ತಾ ಬರ್ತದೆ ಅಂತ ಹೇಳ್ಕೊಡ್ತದೆ. ಅಂದ್ರೆ ಗ್ರಾವಿಟೋಟ್ರಾಪಿಸಮ್ ಅಂತ ಹೇಳಿ ನೋಡಿದಾಗ ಸಾಮಾನ್ಯವಾಗಿ ಆ ಒಂದು ಬೇರು ಏನಾಗ್ತದ, ಭೂಮಿ ಕಡೆಗೆ ಹೋಗ್ತಾ ಬರ್ತದೆ ನೋಡಿ, ಭೂಮಿ ಕಡೆಗೆ ಹೋಗ್ತಾ ಬರ್ತದ, ಗ್ರಾವಿಟೋಟ್ರಾಪಿಸಮ್ ಅಂತ ಹೇಳ್ತೀವಿ. ಅದೇ ರೀತಿ ಹೈಡ್ರೋಟ್ರಾಪಿಸಮ್ ಅಂತ ಹೇಳಿ ನೋಡಿದಾಗ ನೀರಿನ ಕಡೆಗೆ. ಕಿಮೋಟ್ರಾಫಿಸಮ್ ಅಂತ ಹೇಳಿ ನೋಡಿದಾಗ ಇದು ರಾಸಾಯನಿಕಗಳ ಕಡೆಗೆ ಅಂತ ಹೇಳಿ ಕೊಡ್ತಾ ಇದೀವಿ, ರಾಸಾಯನಿಕಗಳ ಕಡೆಗೆ ಚಲಿಸುವ ಭಾಗವನ್ನು ಅಂತ ಹೇಳಿ ಕೊಡ್ತಾ ಇದೀವಿ. ಕಿಮೋಟ್ರಾಫಿಸಮ್, ಹೈಡ್ರೋಟ್ರಾಫಿಸಮ್, ಗ್ರಾವಿಟೋಟ್ರಾಫಿಸಮ್ ಅಂತ ಹೇಳಿ ಕೊಡ್ತಾ ಇದೀವಿ.
ಈ ರೀತಿ ಒಂದು ಪಾಯಿಂಟ್ ನಮಗೆ ಗೊತ್ತಿರಬೇಕು, ಸಸ್ಯಗಳಲ್ಲಿ ಚಲನೆ ಅಂತ ಹೇಳ್ಕೊಡ್ತಾ ಇದೀವಿ. ನೆಕ್ಸ್ಟ್ ನೋಡ್ರಿ, ನೀವು ಬಯಾಲಜಿಯಲ್ಲಿ ಮತ್ತೆ ಏನು ಓದ್ಬೇಕಪ್ಪ ಅಂತ ಹೇಳಿ ನೋಡಿದಾಗ ಈ ಒಂದು ಅಂಗಾಂಶಗಳ ಬಗ್ಗೆ ಸ್ಟಡಿ ಮಾಡ್ತಾ ಬರಬೇಕು, ಅಂಗಾಂಶಗಳ ಬಗ್ಗೆ ಸ್ಟಡಿ ಮಾಡ್ರಿ. ಅದೇ ರೀತಿ ರೀಪ್ರೊಡಕ್ಷನ್ ಸಿಸ್ಟಮ್ ಅಂದರೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಮತ್ತು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ಸ್ಟಡಿ ಮಾಡಿ. ಅದೇ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಮೈಕ್ರೋಬಯಾಲಜಿ ಅಂತೇಳಿ ಕೊಡ್ತೇವೆ. ಮೈಕ್ರೋಬಯಾಲಜಿ ಅಂದರೆ ಇಲ್ಲಿ ಸಾಮಾನ್ಯವಾಗಿ ನೋಡಿರ್ತೀರಿ ನೀವು ಈ ಒಂದು ವೈರಸ್ಗಳು, ಬ್ಯಾಕ್ಟೀರಿಯಾಗಿರ್ಬೋದು, ಆದಿಜೀವಿಗಳಾಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಈ ರೀತಿ ಸ್ಟಡಿ ಮಾಡ್ತಾ ಬರಬೇಕು. ಮೈಕ್ರೋಬಯಾಲಜಿ ಅಂತೇಳಿ ಕೊಡ್ತಾಯಿದ್ವಿ. ಈ ರೀತಿ ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಬರ್ರಿ. ಅದೇ ರೀತಿ ಬಾಟ್ನಿ ಒಳಗಡೆ ಇನ್ನೂ ಬರ್ತಕ್ಕಂಥ ಜೀವ ಜಗತ್ತು ಆಗಿರ್ಬೋದು, ಜೀವ ವಿಕಾಸ ಆಗಿರ್ಬೋದು, ಈ ಒಂದು ಲೆಸನ್ಗಳನ್ನು ನೀವು ಸ್ಟಡಿ ಮಾಡ್ತಾ ಬರ್ರಿ. ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದರ ಮೇಲೆ ನಿಮಗೆ ಇಂಟ್ರೆಸ್ಟ್ ಬಂದಿರಬೇಕು. ಬಯಾಲಜಿ ಅಂತೇಳಿ ನೋಡಿದಾಗ ಇಷ್ಟೇನು ತಿಳ್ಕೊಂಡಿರಲ್ಲ, ಈಗ ಇಂಟ್ರೆಸ್ಟ್ ಬಂದಿರ್ತದ, ಮುಂದೆ ಏನಿದಪ್ಪ ಅಂತೇಳಿ ತಿಳ್ಕೊಬೇಕಂತೇಳಿ ನಿಮ್ಗೆ ಅನಿಸ್ಬೇಕು. ನಿಮಗೆ ಅನಿಸ್ಬೇಕು, ಯಾಕಂದ್ರೆ ನೀವು ಎಕ್ಸಾಮ್ ಬರೆಯೋದ್ರೆ ನೀವು ಎಕ್ಸಾಮ್ ಬರೆದು ನೌಕರಿ ನೀವೇ ತಗೊಳ್ಬೇಕಾಗಿದೆ. ಅದಕ್ಕಾಗಿ ನಿಮಗೆ ಅನಿಸ್ಬೇಕು, ನೀವು ಓದಬೇಕು, ಓದಿದ ಮೇಲೆ ಆ ಜ್ಞಾನವನ್ನು ಪಡೆದುಕೊಂಡು ಆ ಜ್ಞಾನ ಸರಿಯಾದ ಸಮಯಕ್ಕೆ ಅಪ್ಲೈ ಮಾಡ್ತಾ ಬರಬೇಕು. ನಮ್ಗೆ ಎಕ್ಸಾಮಲ್ಲಿ ಜ್ಞಾನ ಇರ್ತದ, ಎಕ್ಸಾಮಲ್ಲಿ ಬರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಿಲ್ಲ ಅಂದ್ರೆ ಆ ಜ್ಞಾನ ಇದ್ದು ಏನಾಗ್ತದ, ವೇಸ್ಟ್ ಆಗ್ತದ. ಅದನ್ನ ಹೆಂಗೆ ಅಪ್ಲೈ ಮಾಡ್ಕೋಬೇಕು, ಹೆಂಗೆ ಅಪ್ಲೈ ಮಾಡ್ತೀನಿ ಅನ್ನೋದು ಕೂಡ ಏನಾಗಿರ್ತದ, ಇಂಪಾರ್ಟೆಂಟ್ ಆಗಿರ್ತದ. ಎಸ್, ಈ ರೀತಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೂ ನೀವು ಈ ಮಾಹಿತಿಯನ್ನ ಕೇಳ್ಕೊಂತ ಬಂದಿರಿ. ನೋಡ್ರಿ, ಇಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳಿದಾಗ ನಾವು ಸಾಮಾನ್ಯವಾಗಿ ನೋಡ್ತೀವಿ ಪರಾಗಸ್ಪರ್ಶ ಅಂತೇಳಿ ಕರಿತೀವಿ, ಪಾಲಿನೇಷನ್. ಆ ಒಂದು ಪಾಲಿನೇಷನ್ ಕೀಟಗಳ ಮೂಲಕ ನಡೆದರೆ ಎಂಟೋಮೋಪಿಲ್ಲಿ ಅಂತೇಳಿ ಕರಿತೀವಿ, ಎಂಟೋಮೋಪಿಲ್ಲಿ. ಅದೇ ರೀತಿ ನೀರಿನ ಮೂಲಕ ನಡೆದರೆ ಅದನ್ನ ಹೈಡ್ರೋಪಿಲ್ಲಿ ಅಂತೇಳಿ ಕರಿತೀವಿ. ಇಂಥ ಎಲ್ಲಾ ಇನ್ಫಾರ್ಮೇಶನ್ಗಳು ನಿಮಗೆ ಆ ಒಂದು ಬುಕ್ ಅಲ್ಲಿ ದೊರೆತಾ ಹೋಗ್ತಾವ. ಚೆನ್ನಾಗಿರ್ತಕ್ಕಂಥ ಬುಕ್ ಗಳನ್ನ ಸ್ಟಡಿ ಮಾಡ್ತಾ ಬರ್ರಿ. ನೋಡ್ರಿ, ನಾವೇ ಮುಂದಿನ ದಿನಮಾನಗಳಲ್ಲಿ ಒಂದು ಸೈನ್ಸ್ ಅಡ್ಡ ಅಂತೇಳಿ, ಸೈನ್ಸ್ ಅಡ್ಡ ಈ ಒಂದು ಬುಕ್ ಅನ್ನ ಬರಿತಾ ಇದ್ದೀವಿ, ಸೈನ್ಸ್ ಅಡ್ಡ ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಅಂತ ಹೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ, ಎನ್ವೈರನ್ಮೆಂಟ್, ಈ ರೀತಿ ಐದು ಪುಸ್ತಕಗಳನ್ನ ಬೇರೆ ಬೇರೆ, ಫಿಸಿಕ್ಸ್ ಬೇರೆ ಕೊಡ್ತೀವಿ, ಕೆಮಿಸ್ಟ್ರಿ ಬೇರೆ, ಬಯಾಲಜಿ ಬೇರೆ, ಈ ರೀತಿ ಸೆಪರೇಟ್ ಆಗಿರ್ತಕ್ಕಂಥ ಬುಕ್ಗಳನ್ನ ನಾವು ಬರಿತಾ ಇದೀವಿ. ಆಲ್ರೆಡಿ ಅದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಅದರಿ, ಆದರೆ ಮ್ಯಾಕ್ಸಿಮಮ್ ಇನ್ 1 month ಆಗ್ಬೋದು ಅಷ್ಟರಲ್ಲಿ ಈ ಒಂದು ಬುಕ್ಗಳು ಏನಾಗ್ತಾವ, ಪಬ್ಲಿಷ್ ಆಗ್ತಾವ. ಬುಕ್ಗಳನ್ನ ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ಓದ್ರಿ. ಅದೇ ರೀತಿ ನಂದೇ ಆಗಿರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಅದ, NB Science ಯೂಟ್ಯೂಬ್ ಚಾನಲ್. ನೋಡಿ, ಇಲ್ಲಿ ಉಳಿದಿರ್ತಕ್ಕಂಥ ಇನ್ನೊಂದು ಕೆಲವು ಮ್ಯಾಟರ್ಗಳನ್ನು ಮತ್ತೆ ನಾವು ಈ ಒಂದು ಯೂಟ್ಯೂಬಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ, ಗೊತ್ತಿರಲಿ. NB Science ಅಂತೇಳಿ ಯೂಟ್ಯೂಬ್ ಚಾನಲ್ ಅದ, ಗೊತ್ತಿರಲಿ. ನೋಡ್ರಿ, ಮತ್ತೆ ಏನಾದರೂ ನಿಮಗೆ ಬಯಾಲಜಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾಗಿತ್ತು, ಸೈನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತ ತಿಳ್ಕೊರಿ, 8050 3614 80, ಇದು ನನ್ನ ನಂಬರ್ ಅದ, 8050 3614 80. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಈ ಒಂದು ನಂಬರ್ಗೆ ವಾಟ್ಸಪ್ ಅದ, ನಿಮ್ದು ಏನಾದ್ರೆ ಡೌಟ್ಸ್ ಇದ್ರೆ ಅದಕ್ಕೆ ಕಳಿಸ್ರಿ. ಅಥವಾ ಟೆಲಿಗ್ರಾಮ್ ಚಾನಲ್ NB Science ಅದ, ಅದಕ್ಕೆ ನೀವು ಜಾಯಿನ್ ಆಗಿಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು. ಎಸ್, ಇಲ್ಲಿವರೆಗೂ ಬಯಾಲಜಿಯನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೀನಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಜೀವನದಲ್ಲಿ ಒಂದು ರೂಲ್ಸ್ ಅನ್ನು ಫಾಲೋ ಮಾಡಿ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎಲ್ಲ ಈ ಒಂದು ಫೀಲ್ಡಲ್ಲಿ ಸಣ್ಣ ಹೆಂಗೆ ಎಷ್ಟು ಕೆಳಗಿರ್ತೀವಲ್ಲ ಅಷ್ಟು ಎತ್ತರವಾಗಿ ಬೆಳಿತೀವಿ ನಾವು. ಏನು ಗೊತ್ತಿಲ್ಲದಂಗ ಇದ್ದು ಎಲ್ಲವನ್ನು ತಿಳ್ಕೊಳ್ತಾ ಬರಬೇಕು ನಮಗೆ. ಗೊತ್ತತಿ ಗೊತ್ತದೆ ಅಂತೇಳಿ ನಾವು ಜಾಸ್ತಿ ಡಿಗ್ನಿಟಿ ಮೇಂಟೈನ್ ಮಾಡಬಾರ್ದು. ಈ ರೀತಿ ಜೀವನದಲ್ಲಿ ಈ ಒಂದು ಮಾತನ್ನು ಅಳವಡಿಸ್ಕೊಡ್ರಿ. ಎಸ್, ಅದೇ ರೀತಿ ಯಾರಿಗಾದರೂ ಆಫ್ಲೈನ್ ತರಗತಿಗಳು ಬೇಕಾದರೆ ನಾವು ವಿಶ್ವದರ್ಶನ ಕರಿಯರ ಅಕಾಡೆಮಿ ಧಾರವಾಡ, ಆದರೆ ವಿಶ್ವದರ್ಶನ ಕರಿಯಾಡ ಕ್ರಮದಲ್ಲಿ ನಾನೇ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರು ಒಂದು ಕಾನ್ಸೆಪ್ಟ್ಗಳನ್ನು ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಫಿಸಿಕ್ಸ್, ಬಯಾಲಜಿ, ಆಮೇಲೆ ಕೆಮಿಸ್ಟ್ರಿ, ಮೂರು ವಿಷಯಗಳನ್ನು ನಾನೇ ಟೀಚ್ ಮಾಡ್ತೀನಿ. ಯಾರಿಗಾದರೂ ಆಫ್ಲೈನ್ ತರಗತಿಗಳು ಇಂಟ್ರೆಸ್ಟ್ ಇದ್ದರೆ ವಿಶ್ವದರ್ಶನ ಕರಿಯರ ಅಕಾಡೆಮಿಗೆ ಜಾಯ್ನ್ ಆಗಿಬಿಡ್ರಿ. ಯಾಕಂದ್ರೆ KS ಮತ್ತು ಅನೇಕ PSIಗಳು PCಗಳು ಬಹಳಷ್ಟು ಕಾಲ್ ಪರಂದವ ಸದ್ಯಕ್ಕೆ, ಅದಕ್ಕಾಗಿ ನೀವು ಜಾಯ್ನ್ ಆಗ್ಬೋದು. ಜೊತೆಗೆ ನೀವು ಏನ್ ಮಾಡಪ್ಪ ಅಂತ ಹೇಳಿದಾಗ ಎಲ್ಲ ಮಾಹಿತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಓನ್ ಆಗಿ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಯಾರಿಗೆ ಎಬಿಲಿಟಿ ಬಂದದಲ್ಲ ಸರ್ ನಾ ಮಾಡ್ಬೋದು ಅಂತೇಳಿ, ಯಾರಿಗೆ ಎಬಿಲಿಟಿ ಬಂದದಲ್ಲ ಅವ್ರು ನೀವು ಏನ್ ಮಾಡ್ತಾ ಬರ್ರಿ, ಓನ್ ಆಗಿ ಸ್ಟಡಿ ಮಾಡ್ತಾ ಬರ್ರಿ. ಅದೇ ರೀತಿ ಬರೇ ಬರೇ ಏನ್ ಮಾಡಬಾರ್ದಪ್ಪ ಅಂತ ಹೇಳಿದಾಗ ಇಷ್ಟು ಕೊಟ್ಟಾರ ಅದನ್ನೇ ಇಟ್ಕೋಬಾರ್ದು, ನಾವು ಪಾಸಿಟಿವ್ ತಗೋಬೇಕಿದ್ರೆ 90 days ನಮಗೆ ಸಿಕ್ಕತ್ತಪ್ಪ, ದಿನ 5 ತಾಸು 90 days ಸಿಕ್ಕತ್ತೆ ಅಂತ ಹೇಳಿದಾಗ ಇದನ್ನ ಪಾಸಿಟಿವ್ ತಿಳ್ಕೋಬೇಕು. ನಾವು ಫ್ರೀ ಆಗಿ ಕೊಡ್ತಾ ಇದ್ರಿ ಸಂತೋಷ್ ಲಾಡ್ ಸರ್ ಅವ್ರು, ಇಲ್ಲಿ ಎಷ್ಟು ಬಹಳಷ್ಟು ಏನದ ಅಂತ ಹೇಳಿದಾಗ ಕಷ್ಟ ಇರ್ತದ್ರಿ, ಆದ್ರೂ ಕೂಡ ವ್ಯಕ್ತಪಡಿಸಲ್ಲ. ಇಲ್ಲೋ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಹೆಸರನ್ನ ತಗೊಳ್ತಾ ಬರ್ತೇನೆ, ನಮ್ಮ ಕರ್ನಾಟಕ ಹಿಸ್ಟ್ರಿ ಸರ್ ಆಗಿರ್ತಕ್ಕಂತಹ ಕಿಶೋರ್ ಸರ್ ಅವರು. ನೋಡ್ರಿ, ಈ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಆಗಬೇಕು
ಮಾಡ್ಬೇಕಂತ ಹೇಳಿ ನೋಡಿದಾಗ ಬಹಳಷ್ಟು ಪಣ ತೊಟ್ಟಿರ್ತಕ್ಕಂತಹ ವ್ಯಕ್ತಿ ನಮ್ಮ ಕಿಶೋರ್ ಸರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಆನಂದ್ ಕಲಾಲ್ ಸರ್ ಅವರು ಬಹಳಷ್ಟು ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ಹೌದು, ಅವರಿಗೆ ಕೂಡ ಈ ಒಂದು ವೇದಿಕೆ ಮೂಲಕ ಅವರಿಗೆ ಕೂಡ ನಿಮ್ಮ ಮೂಲಕ ಒಂದು ಹೃದಯ ಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ. ಕಿಶೋರ್ ಸರ್ ಆಗಿರ್ಬೋದು, ಆನಂದ್ ಕಲಾಲ್ ಸರ್ ಆಗಿರ್ಬೋದು, ಅದ್ರ ಜೊತೆಗೆ ಸಂತೋಷ್ ಲಾಡ್ ಸರ್ ಅಂತ ಅವರು ದೇವರೇ ಬಿಡ್ರಿ ನಮಗೆ, ಹೌದ್ರಿ ದೇವ್ರೆ, ಅವ್ರಿಗೆ ಕೂಡ ಈ ಮೂಲಕ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ. ಆಮೇಲೆ ಈ ಟೀಮ್ ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ. ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಅಂತ ಹೇಳ್ತೀವಿ ನಾವು, ಅವ್ರಿ ಅವರೇ ಬೇಸ್ ಇಲ್ಲಿ, ಅವ್ರು ಇರಲಿಲ್ಲ ಅಂದ್ರೆ ಕ್ಲಾಸ್ ಮಾಡಕ್ ಆಗುದಿಲ್ಲ ನಮ್ಗೆ. ಅವ್ರ ನೋಡ್ರಿ ಒನ್ ಅವರ್ ಎಲ್ಲೂ ಒಳಗಾಡಲ್ದ ಕುತ್ಕೊಂಡು ಇಲ್ಲಿ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ, ಅವ್ರಿಗೂ ಕೂಡ ಅವರು ನಿಮಗೂ ಒಂಥರ ಸಪೋರ್ಟ್ ಮಾಡಿದಂಗ ಅವ್ರನ್ನೂ ಮರಿಬಾರ್ದು ನಾವು. ಪಾಯಿಂಟ್ ಗೊತ್ತಾಗ್ತದೆ, ಅವರು ಕೂಡ ನಾವು ಬಹಳಷ್ಟು ಹೆಲ್ಪ್ ಮಾಡ್ಯಾರ. ಈ ಮೂಲಕ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ. ಇದೇ ರೀತಿ ಅವರ ಸೇವೆ ಮುಂದುವರಿಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಬಯಾಲಜಿ ಜೀವಶಾಸ್ತ್ರ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಬೈ ಗೈಸ್.